कृष्णौ बलज्ञानकार्यौ कृष्णारमणराज्यदौ पुष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावात् येडमूकोऽपि वाग्मी जडमतिरपि जन्तुर्जायते प्राज्ञमौलिः सकल वचन चेतो देवता भारती सा मम वचसि निधत्तां सन्निधिं मानसे च आपादमूलि पर्यन्तं गुरूणां आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्याय शुश्रूषा कृष्णपूजा रतं मुनिं विश्वेशमिष्टदं वंदे परिव्राट् चक्रवर्तिनः श्रीगुरुभ्यो नमः। श्रीमत् टीकाकृत्पादरा गांभीर्य येनु अन्नुदन्नु श्रीमत् व्यासतीर्थरंतह दोड्ड व्यक्तिगळष्टे तिळियुवुदक्के साध्य अन्नुव ओंदु मातन्नु मंत्रालय राघवेंद्र मठ अंत इवत्तु करियुव आ मठक्के हेसरु कोट्ट श्री रायरु तम्म ग्रंथदल्लि आड्तारे अंद्रे ಟೀಕಾಕೃತ್ಪಾದರ ಮಾತಿನ ಗಾಂಭೀರ್ಯ ಏನು ಅನ್ನುವುದನ್ನು ನಾವು ಒಂದು ರೀತಿಯಲ್ಲಿ ಊಹಿಸುವುದಕ್ಕೆ ಊಹಿಸಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದಕ್ಕೆ ಸಾಧ್ಯವಾಗ್ತದೆ। ಸಮುದ್ರದಂತೆ ಗಂಭೀರ ಅನ್ನುವ ಮಾತನ್ನು ಸಾಮಾನ್ಯವಾಗಿ ಸಾಹಿತಿಗಳು ಕವಿಗಳು ಹೇಳುವಂತದ್ದಿದೆ। ಗಂಭೀರ ಅಥವಾ ಗಾಂಭೀರ್ಯ ಅಂದರೆ ಅರ್ಥ ಏನು? ಸಮುದ್ರದಲ್ಲಿ ಈಜಾಡುವುದಕ್ಕೆ ಕೆಲವರು ಸಮರ್ಥರಿರ್ತಾರೆ, ಸಮುದ್ರದ ಸ್ವಲ್ಪ ಆಳಕ್ಕೆ ನುಗ್ಗಿ ಅಲ್ಲಿದ್ದಂತಹ ಮೀನುಗಳನ್ನು ಹಿಡಿಯುವಂತಹ ಸಮರ್ಥರು ಮತ್ತೆ ಕೆಲವರಿರ್ತಾರೆ, ಸಮುದ್ರಕ್ಕ ಆಳಕ್ಕೆ ಇಳಿದು ಬೆಲೆ ಬಾಳುವ ಅನರ್ಘ್ಯ ರತ್ನಗಳನ್ನು ಮುತ್ತು ಹವಳಗಳನ್ನು ಹೆಕ್ಕತಕ್ಕಂತಹ ವ್ಯಕ್ತಿತ್ವ ಕೆಲವರಲ್ಲಿ ಮಾತ್ರ ಇರ್ತದೆ। ಗಂಭೀರವಾಗಿದೆ ಅಂದರೆ ತುಂಬ ಆಳವಾಗಿದೆ ಅಂತ ಅರ್ಥ। ಸಮುದ್ರದ ಗಾಂಭೀರ್ಯ, ನಾವು ಹಡಗಿನಲ್ಲೋ ದೋಣಿಯಲ್ಲೋ ಸಂಚರಿಸಬಹುದು, ದೋಣಿಯಲ್ಲೇ ಸಂಚರಿಸುವ ವ್ಯಕ್ತಿಗೆ ಸಮುದ್ರದ ನೀರು ಉಪ್ಪಾಗಿದೆಯೋ ಸಿಹಿಯಾಗಿದೆಯೋ ಅನ್ನುವುದು ಕೂಡ ಅನುಭವಕ್ಕೆ ಬರುವುದಕ್ಕೆ ಶಕ್ಯ ಇಲ್ಲ। ಸಮುದ್ರದಲ್ಲಿ ಇಳಿದವನಿಗಷ್ಟೇ ಅದರ ರುಚಿ ಅರ್ಥವಾದೀತು, ಆಳಕ್ಕಿಳಿದವನಿಗೆ ಮಾತ್ರ ಮುತ್ತುರತ್ನ ಸಿಕ್ಕಿತು। ಹಾಗೆಯೇ ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥ ಅದು ಅತ್ಯಂತ ಗಂಭೀರವಾದದ್ದು, ತುಂಬ ಆಳವಾದದ್ದು, ಅದರ ಆಳ ಆ ಕಾರಣದಿಂದಲೇ ಅಗಾಧತೆ, ಇದನ್ನು ಸಾಮಾನ್ಯ ವ್ಯಕ್ತಿ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ। ಆಳಕ್ಕಿಳಿದು ಮುತ್ತುರತ್ನಗಳನ್ನು ಕಾಣಬಲ್ಲ ವ್ಯಕ್ತಿಯಷ್ಟೇ ಆಚಾರ್ಯರ ಗ್ರಂಥವೆಂಬ ಸಾಗರದ ಅಡಿಯಲ್ಲಿರತಕ್ಕಂತಹ ಅರ್ಥರತ್ನಗಳನ್ನು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ। ಅಂತಹ ಅರ್ಥರತ್ನಗಳನ್ನು ಹೆಕ್ಕಿ ಹೆಕ್ಕಿ ನಮಗೆ ಕೊಡತಕ್ಕಂತಹ ಶ್ರೀಮತ್ ಟೀಕಾಕೃತ್ಪಾದರು ಶ್ರೀ ಜಯತೀರ್ಥವರ್ಯರು ತಮ್ಮ ಗ್ರಂಥವನ್ನೂ ಸಾಗರದ ಹಾಗೆ ಇಟ್ಟುಕೊಂಡಿದ್ದಾರೆ ಅನ್ನುವುದು ಟೀಕಾಕೃತ್ಪಾದರ ಗಾಂಭೀರ್ಯ, ಅವರ ಟೀಕೆಯ ಗಾಂಭೀರ್ಯ ಅನ್ನುವ ಶಬ್ದದ ಅರ್ಥ। ಟೀಕಾಕೃತ್ಪಾದರ ಟೀಕಾ ಗ್ರಂಥಗಳಲ್ಲೂ ಕೂಡ ಇಳಿದಷ್ಟು ಇಳಿದಷ್ಟು ಆಳಕ್ಕೆ ನಾವು ಸಾಗಿದಷ್ಟು ಹೊಸ ಹೊಸ ಅರ್ಥರತ್ನಗಳು ಸಿಗ್ತಾವೆ, ಅದು ಟೀಕಾಕೃತ್ಪಾದರ ಗ್ರಂಥ ಗಾಂಭೀರ್ಯ ಅನ್ನುವ ಶಬ್ದದಿಂದ ಕರೆಸಿಕೊಳ್ಳುವ ಅರ್ಥ। ಸಾಮಾನ್ಯವಾಗಿ ಟೀಕಾ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಅಂತ ಅರ್ಥ। ಶ್ರೀ ಆಚಾರ್ಯ ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಗ್ರಂಥಕ್ಕೆ ಅನೇಕ ಟೀಕೆಗಳು ಹಿಂದೆಯೂ ಬಂದಿದ್ದಾವೆ। ಯಾವಾಗ ಶ್ರೀಮದ್ ಜಯತೀರ್ಥರ ಟೀಕಾ ಬಂತು ಅವತ್ತಿನಿಂದ ಹಿಂದಿನ ಟೀಕೆಗಳೆಲ್ಲ ಪ್ರಾಚೀನ ಟೀಕೆಗಳು ಅಂತ ಕರೆಸಿಕೊಳ್ಳಲ್ಪಟ್ಟವು। ಶ್ರೀಮದ್ ಜಯತೀರ್ಥರ ಟೀಕೆಯ ನಂತರ ಬಂದಿರುವ ಬೇರೆ ಬೇರೆ ರೀತಿಯ ಟೀಕೆಗಳು ವಿವರಣೆಗಳು ಅವುಗಳೆಲ್ಲ ಟಿಪ್ಪಣಿ ಅನ್ನುವ ಶಬ್ದದಿಂದ ಹೆಸರಾಯಿತೇ ಹೊರತು ಅವುಗಳು ಟೀಕಾ ಅನ್ನುವ ಶಬ್ದವನ್ನು ಪಡೆಯಲಿಲ್ಲ। ಟೀಕಾಕೃತ್ಪಾದರು ಜಯತೀರ್ಥರು ರಚಿಸಿದಂತಹ ಟೀಕೆಯೇ ಇವತ್ತು ಎಲ್ಲ ಕಡೆಯಲ್ಲೂ ಅಧ್ಯಯನ ಪರಂಪರೆಯಲ್ಲಿ ಅವ್ಯಾಹತವಾಗಿ ನಿರಂತರ ಅಧ್ಯಯನಶೀಲರು ಅದರಲ್ಲಿ ಮುಳುಗಿದಷ್ಟು ಮುಳುಗಿದಷ್ಟು ಹೊಸ ಹೊಸದನ್ನು ಕಾಣ್ತಾ ಶ್ರೀಮದ್ ಜಯತೀರ್ಥರು ಅಂತ ಹೇಳುವುದಕ್ಕಿಂತ ಹೆಚ್ಚು ಟೀಕಾಕೃತ್ಪಾದರು ಟೀಕಾಚಾರ್ಯರು ಅನ್ನುವ ಶಬ್ದದಿಂದಲೇ ವ್ಯವಹರಿಸುವುದಕ್ಕೆ ಪ್ರಾರಂಭಿಸಿದ್ದೇವೆ। ಅವರ
ಆ ಟೀಕೆಯ ಗಾಂಭೀರ್ಯ ಅವರಲ್ಲಿರುವ ಟೀಕಾಕೃತ್ಪಾದ ಅನ್ನೋ ಹೆಸರೇ ನಮ್ಮಲ್ಲಿ ಅಭಿವ್ಯಕ್ತಿಗೊಳಿಸಿಬಿಡ್ತದೆ. ಟೀಕಾ ಅದು ಗಂಭೀರವಾಗಿದೆ ಅಂದರೆ ಅನೇಕ ಉಪಕಾರವನ್ನು ಮಾಡಿದೆ ಅನ್ನೋದು ಒಂದು ಅರ್ಥ, ತುಂಬ ಅರ್ಥಗಳನ್ನು ಒಳಗೆ ಒಡಮೂಡಿಸಿಕೊಂಡಿದೆ ಅನ್ನೋದು ಮತ್ತೊಂದು ಅರ್ಥ. ಈ ಗಾಂಭೀರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ತುಂಬ ಕ್ಲಿಷ್ಟವಾದ ವಿಷಯಗಳನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟಂತಹ ತತ್ವವಾದ ಅಥವಾ ಇವತ್ತು ಪ್ರಚಲಿತವಾದ ದ್ವೈತ ಸಿದ್ಧಾಂತ, ಇದರಲ್ಲಿ ಎಷ್ಟು ಲಘುಭೂತವಾದ ಅತ್ಯಂತ ಖುಷಿ ಕೊಡುವ ಎಂತಹ ಸಾಮಾನ್ಯ ವ್ಯಕ್ತಿಯೂ ಅರ್ಥ ಆಗತಕ್ಕಂತಹ ಪ್ರಮೇಯಗಳಿದ್ದಾವೋ ಅಷ್ಟೇ ಇನ್ನೊಂದು ದರ್ಶನದ ಮುಂದೆ ಈ ದರ್ಶನವೇ ಸರ್ವೋತ್ಕೃಷ್ಟ ಅನ್ನುವುದನ್ನು ನಿರೂಪಿಸುವುದರ ಹಿಂದೆ ಅತ್ಯಂತ ಕ್ಲಿಷ್ಟವಾಗಿ ಆ ಮನಸ್ಸನ್ನು ಏಕಾಗ್ರೀಕರಿಸಿ ಗ್ರಹಣ ಮಾಡಬೇಕಾದಂತಹ, ವಿದ್ವಾಂಸರು ಕೂಡ ಎಷ್ಟೋ ಸಂದರ್ಭದಲ್ಲಿ ತಲೆ ಮೇಲೆ ಕೈಯಿಟ್ಟು ತಲೆಕೆರೆದುಕೊಳ್ಳಬೇಕಾದಂತಹ ಗಹನವಾದ ವಿಷಯಗಳು ಕೂಡ ಇದ್ದಾವೆ. ಆ ಗಹನವಾದ ವಿಷಯಗಳ ಒಳಹೊಕ್ಕು ಅದರ ಒಳಗೆ ಇನ್ನಷ್ಟು ತುಂಬಿಸಿ ನಮಗೆ ಕೊಡತಕ್ಕಂತಹ ದೊಡ್ಡ ಕೆಲಸ ಅದು ಶ್ರೀಮತ್ ಟೀಕಾಕೃತ್ಪಾದರಿಂದ ನಡೆದಿದೆ. ಆ ನಿಟ್ಟಿನಿಂದಲೇ ಅವರನ್ನು ಗಂಭೀರ ವಾಕ್, ಅವರ ಮಾತನ್ನು ಶ್ರೀಮದ್ ವ್ಯಾಸತೀರ್ಥರು ವರ್ಣನೆ ಮಾಡ್ತಾರೆ. ನಾನು ಜಯತೀರ್ಥರಿಗೆ ನಮಸ್ಕಾರ ಮಾಡುವುದಲ್ಲ, ಆ ಜಯತೀರ್ಥರ ಮಾತು ಇದೆ ಅಲ್ವಾ ಅದು ನನ್ನ ಹೃದಯದಲ್ಲಿ ಭಾನವಾಗಲಿ, ಅದು ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಹೀಗೆ ಕಾಣಿಸ್ತಾ ಇದೆ. ಹೇಗೆ ಭಾತಿಶ್ರೀ ಜಯತೀರ್ಥವಾಕ್, ಎಲ್ಲೆಡೆ ಜಯತೀರ್ಥರ ಮಾತು ಹೀಗೆ ಪ್ರಕಾಶಿತವಾಗಿದೆ ನನ್ನ ಮನಸ್ಸಿನಲ್ಲಿ ಹೀಗೆ ಅಂತ ನಾನು ಭಾವಿಸಿದ್ದೇನೆ. ಎಂತಹ ಜಯತೀರ್ಥರ ಮಾತು, ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರು ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತೀ ಭಾತಿ ಶ್ರೀ ಜಯತೀರ್ಥವಾಕ್. ಶ್ರೀಮಜ್ಜಯತೀರ್ಥರ ಮಾತು ಎಂತಾದ್ದು, ಅತ್ಯಂತ ಸುಂದರವಾದ ಪದಗಳು. ವಿಷಯಗಳನ್ನು ನಿರೂಪಣೆ ಮಾಡಬೇಕಾದರೆ ಪದ ಬೇಕು. ಒಂದೇ ವಿಷಯವನ್ನು ಹತ್ತಾರು ಪದಗಳಲ್ಲಿ ನಿರೂಪಣೆ ಮಾಡಬಹುದು. ಒಬ್ಬ ವ್ಯಕ್ತಿ ಆ ವಿಷಯವನ್ನು ನಿರೂಪಿಸಿದ ಹಾಗೆ ಮತ್ತೊಬ್ಬ ಅದೇ ವಿಷಯವನ್ನು ನಿರೂಪಿಸುವುದಿಲ್ಲ. ನಾವೆಲ್ಲ ಅನೇಕ ಪುರಾಣ ಪ್ರವಚನಗಳನ್ನು ಶ್ರವಣ ಮಾಡ್ತಾ ಇರ್ತೇವೆ. ಶ್ರೀಮದ್ ಭಾಗವತದ ಪ್ರಹ್ಲಾದರಾಜನ ಕಥೆಯನ್ನು ಹತ್ತು ವಿದ್ವಾಂಸರಿಗೆ ಹೇಳಿದಾಗ ಹತ್ತೂ ವಿದ್ವಾಂಸರು ಬಳಸುವ ಶಬ್ದರಾಶಿ ಒಂದೇ ಥರವಾಗಿರುವುದಿಲ್ಲ. ತೀರಾ ವಿಭಿನ್ನವಾದ ಕ್ರಮದಲ್ಲಿ ಒಂದೇ ವಿಷಯವನ್ನು ಬೇರೆ ಬೇರೆ ವಿದ್ವಾಂಸರು ಹೇಗೆ ನಿರೂಪಣೆ ಮಾಡ್ತಾರೆ, ಹಾಗೆಯೇ ಶ್ರೀಮದಾನಂದ ತೀರ್ಥರು ತಮ್ಮ ಗ್ರಂಥದಲ್ಲಿ ಕೊಟ್ಟಂತಹ ವಿಚಾರಗಳನ್ನು ನಿರೂಪಣೆ ಮಾಡುವಾಗ ಬೇರೆ ಬೇರೆ ಶಬ್ದಗಳನ್ನು ಬಳಸಿ ನಿರೂಪಿಸುವುದಕ್ಕೆ ಅವಕಾಶ ಇದೆ. ಅಂಥಲ್ಲಿ ಇದೇ ಶಬ್ದವನ್ನು ಬಳಸಬೇಕು ಅಂತ ತಾವು ಆಂತರಿಕವಾಗಿ ನಿರ್ಧರಿಸಿ ಅಲ್ಲಿ ಇಂಥದ್ದೇ ದೃಷ್ಟಾಂತವನ್ನು ಕೊಡಬೇಕು ಅಂತ ನಿರ್ಧರಿಸಿಕೊಂಡು ಶಬ್ದಗಳನ್ನು ಬಳಸುವಾಗ, ಪದಗಳನ್ನು ಬಳಸುವಾಗ, ಪದಗಳ ಜೊತೆ ಜೊತೆಯಲ್ಲಿ ಚ ತು ಹಿ ವೈ ಅನ್ನುವ ಅವ್ಯಯಗಳನ್ನು ಬಳಸಬೇಕಾದರೂ ಕೂಡ ಅಳತೆ ಮಾಡಿ ತೂಗಿ ನೋಡಿ ಅಲ್ಲಿಗೆ ಹೊಂದುವ ಶಬ್ದವನ್ನೇ ಬಳಸ್ತಾರಲ್ಲ ಟೀಕಾಕೃತ್ಪಾದರು, ಅದು ಟೀಕಾಕೃತ್ಪಾದರ ಪದಗಳಲ್ಲಿರತಕ್ಕಂತಹ ಚಿತ್ರತೆ. ಚಿತ್ರೈ ಪದೈ, ಚಿತ್ರ ಅಂದರೆ ವಿಚಿತ್ರವಾದ ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ. ಚಿತ್ರ ಅನ್ನುವುದಕ್ಕೆ ಸುಂದರ ಅಂತ ಅರ್ಥ. ಸುಂದರವಾದ ಪದಗಳು ಆ ಪ್ರದೇಶಕ್ಕೆ ಆ ವಿಷಯಕ್ಕೆ ಹೊಂದುವಂತಹ ಪದ. ರಮಣೀಯವಾದ ಕೋಮಲವಾದ ವಿಷಯವನ್ನು ನಿರೂಪಿಸಬೇಕಾದರೆ ಕರ್ಕಶವಲ್ಲದ ವರ್ಣಗಳಿಂದ ಸೇರಿದಂತಹ ಒಂದು ವಾಕ್ಯಪುಂಜದ ರಚನೆ. ಕ್ಲಿಷ್ಟವಾದ ವಿಷಯವನ್ನು ನಿರೂಪಿಸಬೇಕಾದರೂ ಕೂಡ ಅತ್ಯಂತ ಸರಳ ಅಂತ ಮಕ್ಕಳು ಭಾವಿಸಬೇಕು, ವಿದ್ಯಾರ್ಥಿಗಳಿಗೆ ಅಷ್ಟು ಸುಲಲಿತವಾದ ಮನಸ್ಥಿತಿ ಉಂಟಾಗಬೇಕು ಅನ್ನುವ ದೃಷ್ಟಿಯಿಂದ ಅತ್ಯಂತ ಮಧುರವಾದಂತಹ ಶಬ್ದಗಳನ್ನು ಬಳಸಿಕೊಂಡು ಕ್ಲಿಷ್ಟ ವಿಷಯಗಳನ್ನೂ ನಿರೂಪಣೆ ಮಾಡತಕ್ಕಂತಹ ವಾಕ್ಯ ಚಾತುರ್ಯ. ಈ ಕಾರಣವನ್ನು ಮುಂದಿಟ್ಟುಕೊಂಡೇ ಶ್ರೀಮದ್ ವ್ಯಾಸರಾಜರು ಹೇಳ್ತಾರೆ ಚಿತ್ರೈಹಿ ಪದೈಹಿ, ಸುಂದರವಾದ ಪದಗಳನ್ನು ಟೀಕಾಕೃತ್ಪಾದರು ಬಳಸ್ತಾರೆ. ವಾಕ್ಯಗಳು ಗಂಭೀರೈಹಿ ವಾಕ್ಯೈಹಿ, ಚಿತ್ರೈಹಿ ಪದೈಶ್ಚ ಗಂಭೀರೈರ್ ವಾಕ್ಯೈಹಿ, ವಾಕ್ಯಗಳು ಗಂಭೀರವಾಗಿದ್ದಾವೆ ಶ್ರೀಮದ್ ಟೀಕಾಕೃತ್ಪಾದರದ್ದು. ಆಳಕ್ಕಿಳಿದಷ್ಟು ಹೊಸ ಹೊಸ ಅರ್ಥಗಳು ಹೊಳಿತಾವೆ. ಅಖಂಡಿತೈಹಿ ಮಾನೀಹಿ, ಅವರು ಒಂದು ವಿಷಯದಲ್ಲಿ ಒಂದು ಪ್ರಮಾಣವನ್ನು ಉದಾಹರಿಸಿದರು ಅಂತಾದರೆ ಆ ಪ್ರಮಾಣವನ್ನು ಅಲ್ಲಗಳೆಯುವುದಕ್ಕೆ ಯಾವ ವಿದ್ವಾಂಸರಿಂದಲೂ ಶಕ್ಯ ಇಲ್ಲ. ಯಾಕಂದರೆ ಅಷ್ಟು ಪ್ರಾಮಾಣಿಕವಾಗಿ ಆ ವಿಷಯದಲ್ಲಿ ವಿಶಿಷ್ಟವಾದ ಅನುಮಾನ ಸ್ವರೂಪದ ಪ್ರಮಾಣವನ್ನು ಅವರು ಮುಂದಿಟ್ಟಿರ್ತಾರೆ. ಅನುಮಾನ ಪ್ರಮಾಣವನ್ನು ಮುಂದಿಟ್ಟ ಮೇಲೆ ಅದಕ್ಕೆ ಉಪೋದ್ಬಲಕವಾಗತಕ್ಕಂತಹ ಬಲ ತುಂಬತಕ್ಕಂತಹ ಪ್ರಮಾಣಗಳ ರಾಶಿಯನ್ನು ಕೊಟ್ಟಿರ್ತಾರೆ. ಬೇರೆ ಬೇರೆ ಗ್ರಂಥಗಳಲ್ಲಿ ಶ್ರೀಮದಾನಂದ ತೀರ್ಥರು ಉಲ್ಲೇಖ ಮಾಡಿದಂತಹ ಅನೇಕ ಮಾತುಗಳನ್ನು ಒಂದು ಸಂದರ್ಭದಲ್ಲಿ ಜೋಡಿಸಿಕೊಟ್ಟು ಬಿಡ್ತಾರೆ. ಆ ಕಾರಣದಿಂದ ಅವರು ಕೊಟ್ಟ ಪ್ರಮಾಣಗಳನ್ನು ಖಂಡನೆ ಮಾಡುವುದಕ್ಕೆ ಮತ್ತೊಬ್ಬನಿಂದ ಸಾಧ್ಯ ಇಲ್ಲ.
ಅಂತಹ ಮಾತುಗಳಿಂದ, ಅಂತಹ ಪ್ರಮಾಣಗಳಿಂದ, ಅಂತಹ ಪದಗಳಿಂದ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ಭಾವವನ್ನು, ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ಗುರುಭಾವವನ್ನು ತುಂಬ ಶ್ರೇಷ್ಠವಾದ ಅರ್ಥ ತುಂಬಿದ ಗೌರವದಿಂದ ಕೂಡಿದ ಗುರುಭಾವ ಏನಿದೆ, ಶ್ರೇಷ್ಠವಾದ ಆ ಭಾರದಿಂದ ತುಂಬಿದ ಅರ್ಥ ಭಾರದಿಂದ ತುಂಬಿದಂತಹ ಭಾವಗಳೇನಿದ್ದಾವೆ, ಆ ಗುರುಗಳ ಭಾವವನ್ನು ಚೆನ್ನಾಗಿ ವ್ಯಂಜನೆ ಮಾಡತಕ್ಕಂತಹ ಶ್ರೀಮದ್ ಜಯತೀರ್ಥರ ವಾಕ್, ಅದಕ್ಕೇನೆ ಟೀಕೆ ಅಂತ ಹೆಸರು. ಅಂತಹ ಟೀಕಾ ಅದು ಭಾತಿ, ನನಗೆ ಹಾಗೆ ಅನಿಸ್ತಾ ಉಂಟು, ಅದು ಲೋಕದಲ್ಲೆಲ್ಲ ಸೂರ್ಯ ಬೆಳಗಿದ ಹಾಗೆ ಬೆಳಗ್ತಾ ಉಂಟು. ಇದು ಶ್ರೀಮದ್ ವ್ಯಾಸರಾಜರು ಟೀಕಾಕೃತ್ಪಾದರ ಮಾತಿನ ಗಾಂಭೀರ್ಯದ ಬಗ್ಗೆ ಆಡಿರತಕ್ಕಂತಹ ಮಾತು. ಶ್ರೀಮದ್ ನ್ಯಾಯಾಮೃತದ ಆರಂಭದಲ್ಲೂ ಶ್ರೀ ಟೀಕಾಕೃತ್ಪಾದರ ಮಾತನ್ನು ಅವರು ಸ್ಮರಿಸಿಕೊಳ್ತಾರೆ. ವಸ್ತುತಃ ವ್ಯಾಸತೀರ್ಥರು ರಚಿಸಿದ ಶ್ರೀಮನ್ ನ್ಯಾಯಾಮೃತ ಗ್ರಂಥ ತಾತ್ಪರ್ಯ ನಿರ್ಣಯದಂತಹ ಪರವಾದಗಳನ್ನು ವಿಮರ್ಶೆ ಮಾಡತಕ್ಕಂತಹ ಬಹಳ ಸುಂದರವಾದ ಬ್ರಹ್ಮಸೂತ್ರದ ಬಗೆಗಿನ ಟೀಕಾ ಟಿಪ್ಪಣಿ. ಶ್ರೀಮದ್ ಚಂದ್ರಿಕೆ ಅಂತ ಹೇಳಿದರೆ ಅದೊಂದು ಟೀಕೆ ಅಲ್ಲ, ಅದೊಂದು ಟಿಪ್ಪಣಿ. ಯಾವುದಕ್ಕೆ? ಶ್ರೀ ಟೀಕಾಕೃತ್ಪಾದರು ಬ್ರಹ್ಮಸೂತ್ರದ ಭಾಷ್ಯಕ್ಕೆ ರಚಿಸಿರತಕ್ಕಂತಹ ತತ್ವಪ್ರಕಾಶಿಕೆ ಎಂಬಂತಹ ಟೀಕೆಗೆ ಟಿಪ್ಪಣಿಯ ಸ್ವರೂಪದಲ್ಲಿ ಶ್ರೀ ವ್ಯಾಸರಾಜರು ಚಂದ್ರಿಕಾ ಗ್ರಂಥವನ್ನು ರಚಿಸಿದ್ದಾರೆ. ಶ್ರೀಮದ್ ಟೀಕಾ ಏನು ತತ್ವಪ್ರಕಾಶಿಕಾ ಟೀಕೆ ಏನಿದೆ, ಆ ಟೀಕೆಯ ತಾತ್ಪರ್ಯ ಚಂದ್ರಿಕೆ ಅಂತ ಅದಕ್ಕೆ ಹೆಸರು. ಅದರ ತಾತ್ಪರ್ಯವನ್ನು ಬಿಡಿಸಿಕೊಡತಕ್ಕಂಥದ್ದು ಅಂತ. ಶ್ರೀಮದ್ ಚಂದ್ರಿಕಾ ಗ್ರಂಥ, ತಾತ್ಪರ್ಯ ಚಂದ್ರಿಕಾ ಗ್ರಂಥ, ಅದು ಪರಮತದ ಎಲ್ಲ ರೀತಿಯ ಮುಖ್ಯವಾಗಿ ಅದ್ವೈತ ಸಿದ್ಧಾಂತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತ ನಿರೂಪಣೆ ಮಾಡಿರುವ ಬ್ರಹ್ಮಸೂತ್ರದ ಬಗೆಗಿನ ತಮ್ಮ ಅಭಿಪ್ರಾಯವನ್ನು ಅಲ್ಲಿ ಅವರು ಹೊರಸೂಸಿರತಕ್ಕಂತಹ ವಿಷಯಗಳನ್ನೆಲ್ಲ ವಿಮರ್ಶೆಗೆ ತೆಗೆದುಕೊಂಡು ಇದು ಯಾಕೆ ಬ್ರಹ್ಮಸೂತ್ರದ ವಾಸ್ತವ ಭಾವ ಅಲ್ಲ, ಶ್ರೀಮನ್ ಮಧ್ವರು ನಿರೂಪಣೆ ಮಾಡಿರತಕ್ಕಂತಹ ಭಾಷ್ಯೋಕ್ತವಾದ ವಿಷಯವೇ ಯಾಕೆ ಈ ಸೂತ್ರ ಅಧಿಕರಣಗಳಿಗೆ ಸರಿಯಾಗಿ ಒಗ್ಗತಕ್ಕಂತಹ ಅರ್ಥವಾಗಿದೆ ಅನ್ನುವುದನ್ನು ತತ್ವಪ್ರಕಾಶಿಕೆಯಲ್ಲಿ ಬಹಳ ಸುಂದರವಾಗಿ ಟೀಕಾಕೃತ್ಪಾದರು ನಿರೂಪಿಸಿದರು. ಆ ನಿರೂಪಣೆಯ ಕಾಲದಲ್ಲಿ ಟೀಕಾಕೃತ್ಪಾದರು ಸೂತ್ರ ಅಥವಾ ಭಾಷ್ಯದ ಶಬ್ದಗಳಿಗೆ ತಾವು ವ್ಯಾಖ್ಯಾನ ಮಾಡುವಲ್ಲಿ ಉಳಿದ ಭಾಷ್ಯಗಳು ಸರಿಯಿಲ್ಲ, ಇದಕ್ಕೆ ಹೊಂದುವುದಿಲ್ಲ, ಅದು ಸೂತ್ರಾರ್ಥ ಭಾವ ಅಲ್ಲ ಅಂತ ತಾವು ಶಬ್ದಗಳಿಂದ ಸೂಚನೆ ಮಾಡಿರ್ತಾರೆ. ಸಾಮಾನ್ಯ ವ್ಯಕ್ತಿಗಳಿಂದ ಆ ಸೂಚನೆಯನ್ನು ಗ್ರಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ವ್ಯಾಸತೀರ್ಥರಂತಹ ಜ್ಞಾನಿಗಳು ಟೀಕಾಕೃತ್ಪಾದರು ಕೊಟ್ಟ ಸೂಚನೆಯನ್ನೇ ಮುಂದಿಟ್ಟುಕೊಂಡು ತಾವು ವಿಶಾಲವಾಗಿ ಮೀಮಾಂಸಾಶಾಸ್ತ್ರವೇ ಮೊದಲಾದ ಅನೇಕ ಗ್ರಂಥಗಳನ್ನು ಜೊತೆ ಸೇರಿಸಿಕೊಂಡು ಆ ವಿಷಯದ ನ್ಯಾಯಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಆ ಮೂಲಕವಾಗಿ ಟೀಕಾಕೃತ್ಪಾದರು ಏನು ಸಿದ್ಧಾಂತವನ್ನು ಮುಂದಿಟ್ಟಿದ್ದಾರೆ ಅದನ್ನು ಇದೇ ಸರಿ ಅನ್ನುವುದನ್ನು ನಿರೂಪಿಸುವ ಕೆಲಸ ಮಾಡಿದರು. ಹಾಗಾದರೆ ನಾವು ಟೀಕಾಕೃತ್ಪಾದರ ವಾಕ್ಯದ ಗಾಂಭೀರ್ಯ ಅನ್ನುವುದನ್ನು ಬಹಳ ಸುಲಭವಾಗಿ ದೃಷ್ಟಾಂತದಿಂದ ತಿಳ್ಕೊಳ್ಳಬಹುದಾದದ್ದು ಅಂದರೆ ಅವರ ತತ್ವಪ್ರಕಾಶಿಕೆ ಎಂಬಂತಹ ಟೀಕೆಗೆ, ಅಂತಹ ಒಂದು ಮಾತಿಗೆ ಶ್ರೀ ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕೆ ಎಂಬ ವಿಶಾಲವಾದ ಗ್ರಂಥ ಹೊರಬಂದಿದೆ ಅಂದರೆ ಅದೆಷ್ಟು ಗಂಭೀರವಾಗಿದೆ ಟೀಕೆಯ ಮಾತುಗಳು ಅನ್ನುವುದು ಸಾಮಾನ್ಯವಾಗಿ ಊಹಿಸಬಹುದಾದಂತಹ ವಿಷಯವಾಗಿದೆ. ಟೀಕಾಕೃತ್ಪಾದರ ಮಾತುಗಳನ್ನು ಗಮನಿಸೋಣ. ಒಂದು ನಾವು ಎಷ್ಟು ಟೀಕೆಗಳನ್ನು ನೋಡಬಹುದು, ಸುಮಾರು 18 ಗ್ರಂಥಗಳಿಗೆ ಟೀಕಾಕೃತ್ಪಾದರು ಟೀಕೆಯನ್ನು ರಚಿಸಿದ್ದಾರೆ. ತಾವೇ ಸ್ವಂತದ 3 ಕೃತಿಗಳನ್ನು ರಚಿಸಿದ್ದಾರೆ. ನಾವು ಟೀಕೆಯನ್ನೇ ಗಮನಿಸುವುದಾದರೆ ಋಗ್ಭಾಷ್ಯ ಸಾಮಾನ್ಯವಾಗಿ ಶ್ರೀಮದ್ ಜಯತೀರ್ಥರ ವ್ಯಕ್ತಿತ್ವ ಹೇಗೆ ಅಂದರೆ ಒಂದು ಮಂತ್ರಕ್ಕೆ ಅರ್ಥವನ್ನು ಹೇಳುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ರೀತಿಯ ಅರ್ಥವನ್ನು ಹೇಳಿದ್ದರೆ ಆ ಅರ್ಥ ಯಾಕೆ ಸಮಂಜಸ ಅಲ್ಲ ಅನ್ನುವುದನ್ನು ಕರಾರುವಾಕ್ಕಾಗಿ ನಿರೂಪಿಸುವುದರಲ್ಲಿ ಎತ್ತಿದ ಕೈ ಟೀಕಾಕೃತ್ಪಾದರದ್ದು. ಅದರ ಜೊತೆಗೆ ತಾವು ಹೇಳುವಂತಹ ಅರ್ಥವನ್ನು ಇನ್ನು ಮುಂದೆ ಯಾವ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ತಲೆಯನ್ನು ಕೆಡಿಸಿದರೂ ಟೀಕಾಕೃತ್ಪಾದರ ಗ್ರಂಥದ ಮೂಲಕ ಅಧ್ಯಯನ ಮಾಡಿದ ವಿಷಯದಲ್ಲಿ ಅವನಿಗೆ ಸಂದೇಹ ಲೇಷವೂ ಹುಟ್ಟಲಾಗದ ರೀತಿಯಲ್ಲಿ ದೃಢವಾಗಿ ಶಿಷ್ಯನ ಮನಸ್ಸಿನಲ್ಲಿ ವಿಷಯಗಳನ್ನು ಅಚ್ಚೊತ್ತಿಸಿಕೊಡತಕ್ಕಂತಹ ಮಾತಿನ ಝರಿ ಅದು ಟೀಕಾಕೃತ್ಪಾದರದ್ದು. ಅಂತಹ ಟೀಕಾಕೃತ್ಪಾದರು ಪರಸಿದ್ಧಾಂತವನ್ನು ಖಂಡನೆ ಮಾಡುವ, ಸ್ವಸಿದ್ಧಾಂತ ಮಂಡನೆ ಮಾಡುವ ವಿಷಯಗಳಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತೊಡಗಿಸಿಕೊಂಡವರು. ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗುವ ಅಧ್ಯಾತ್ಮದ ಉಪಾಸನೆ, ಚಿಂತನ, ಮಂಥನ, ದೇವತಾರಾಧನ ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ
ಶ್ರೀಮದ್ ಋಗ್ಭಾಷ್ಯಕ್ಕೆ ಸಂಬಂಧಿಸಿದ ಟೀಕೆಯನ್ನು ರಚಿಸಿದ್ದಾರೆ ಅನ್ನುವುದು ತುಂಬ ಆನಂದಕರವಾದಂತಹ ವಿಷಯ. ಅವರ ಮಾತಿನ ಗಾಂಭೀರ್ಯವನ್ನು ನೋಡುವಾಗ ಅಂತಹ ವಿಷಯದಲ್ಲೂ ನಾವು ಪ್ರವೇಶ ಮಾಡಬೇಕು. ಟೀಕಾ ಋಗ್ಭಾಷ್ಯ ಶ್ರೀ ಆನಂದತೀರ್ಥರು ಋಗ್ಸಂಹಿತಾ ಗ್ರಂಥಕ್ಕೆ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಬೇಕು ಅನ್ನುವುದನ್ನು ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ಋಗ್ವೇದದ 10,552 ಮಂತ್ರಗಳಲ್ಲಿ ಅಥವಾ 1,008 ಸೂಕ್ತಗಳಲ್ಲಿ ಆರಂಭದ 40 ಸೂಕ್ತಗಳಿಗೆ ತಾವು ವ್ಯಾಖ್ಯಾನವನ್ನು ಮಾಡಿ ದಿಗ್ದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ಮುಂದಿನ ಭಾಗವನ್ನು ಈಗ ನಾನು ರಚಿಸಿರುವ ಈ ಭಾಷ್ಯದ ಮೂಲಕ ನೀವು ಅರ್ಥ ಮಾಡಿಕೊಂಡು ಹೋಗಬಹುದು ಅನ್ನೋ ಒಂದು ಮಾರ್ಗದರ್ಶನ ಆಚಾರ್ಯರಿಂದ ನಡೆದಿದೆ. ಆ ರೀತಿಯ ಮಾರ್ಗದರ್ಶನವನ್ನು ಮಾಡಿದಂತಹ ಅವರ ಗ್ರಂಥ ಆರಂಭದಲ್ಲಿ ಅವರು ವಕ್ಷ್ಯಾಮಿ ಋಗರ್ಥಂ ಅತಿತುಷ್ಟಿಕರಂ ತದಸ್ಯ. ಋಗ್ವೇದದ ಅರ್ಥವನ್ನು ನಾನು ಹೇಳ್ತೇನೆ. ಈ ಋಗ್ವೇದದ ಅರ್ಥವನ್ನು ಹೇಳಿ ಉಪಾಸನೆ ಮಾಡುವಂಥದ್ದು ಅದು ಶ್ರೀಹರಿಗೆ ಅತ್ಯಂತ ಪ್ರೀತಿಕರವಷ್ಟೇ. ಆದ್ದರಿಂದ ನಾನು ಇದನ್ನು ಈಗ ವಿವರಣೆ ಮಾಡ್ತೇನೆ ಅಂತ ಪ್ರಾರಂಭಿಸಿ ಅಗ್ನಿಮೇಳೇ ಪುರೋಹಿತಮ್ಮನ್ನು ಮೊದಲನೆಯ ಮಂತ್ರಕ್ಕೆ ಭಾಷ್ಯವನ್ನು ಬರೀತಾರೆ. ನಾವೊಂದು ವಿಷಯವನ್ನು ಗಮನಿಸುವುದಾದರೆ ಟೀಕಾಕೃತಪಾದರ ವ್ಯಾಕರಣದ ಬಲ ಏನು? ಟೀಕೆಯನ್ನು ರಚಿಸಬೇಕಾದರೆ ಅವನಿಗೆ ಕನಿಷ್ಠ 4 ಶಾಸ್ತ್ರಗಳಲ್ಲಿ ಪೂರ್ಣವಾದ ಜ್ಞಾನ ಬೇಕಾಗ್ತದೆ. ಒಂದು ದ್ವೈತ ವೇದಾಂತದ ಗ್ರಂಥಕ್ಕೆ ಟೀಕೆ ಬರೆಯುವುದಾದ್ರಿಂದ ವೇದಾಂತ ಗ್ರಂಥ, ಕೇವಲ ದ್ವೈತ ವೇದಾಂತ ಗ್ರಂಥ ಗೊತ್ತಿದ್ದರೆ ಸಾಕಾಗುವುದಿಲ್ಲ. ಅದ್ವೈತ ವೇದಾಂತ ಮತ್ತು ವಿಶಿಷ್ಟಾದ್ವೈತ ವೇದಾಂತದ ಆಳ ಅಗಲಗಳೆಲ್ಲ ಸ್ಪಷ್ಟವಾಗಿ ಗೊತ್ತಿರಬೇಕು. ವೇದಾಂತ ಶಾಸ್ತ್ರ ಚಾತುರ್ಯ ಬೇಕು. ಜೊತೆಗೆ ವ್ಯಾಕರಣ ಶಾಸ್ತ್ರದಲ್ಲಿ ಪರಿನಿಷ್ಠಿತವಾದ ಜ್ಞಾನ ಬೇಕು. ಎಲ್ಲಿ ಸಿದ್ಧಾಂತದ ಮಂಡನೆಯಲ್ಲಿ ವ್ಯಾಕರಣವೇ ವಿರೋಧವಾಗಿ ನಿಲ್ತದೋ ಅಂತಲ್ಲಿ ವ್ಯಾಕರಣದಲ್ಲಿ ಏನು ಕ್ಲೇಶ ಇದೆ ಅನ್ನೋದರ ಬಗ್ಗೆಯೂ ಜ್ಞಾನ ಬೇಕಾಗ್ತದೆ. ಅದನ್ನು ಪ್ರತಿಪಾದನೆ ಮಾಡುವ ಶೈಲಿ ಮತ್ತು ಪ್ರತಿಪಾದನೆ ಮಾಡತಕ್ಕಂತಹ ಒಂದು ವಿಧಿವಿಧಾನದ ಚೌಕಟ್ಟಿಗೋಸ್ಕರ ನ್ಯಾಯಶಾಸ್ತ್ರದ ಸ್ಫುಟವಾದ ಜ್ಞಾನ ಬೇಕಾಗ್ತದೆ. ಅದನ್ನೇ ತರ್ಕಶಾಸ್ತ್ರ ಅಂತ ಇವತ್ತು ನಾವು ಕರಿತೇವೆ. ತರ್ಕಶಾಸ್ತ್ರದಲ್ಲಿ ಸ್ಪಷ್ಟ ಜ್ಞಾನ ಬೇಕು. ಜೊತೆಗೆ ಕರ್ಮತಂತ್ರವನ್ನು, ಕರ್ಮಮೀಮಾಂಸೆಯನ್ನು ನಡೆಸತಕ್ಕಂತಹ ಮೀಮಾಂಸಾಶಾಸ್ತ್ರದ ಜ್ಞಾನ ಬೇಕು. ಈ 4 ಶಾಸ್ತ್ರಗಳನ್ನು ಬಲ್ಲವನನ್ನು ಚತುಶಾಸ್ತ್ರ ಪಾರಂಗತ ಅಂತ ಕರೀತಾರೆ. ಈ ಚತುಶಾಸ್ತ್ರಜ್ಞತ್ವ ಇಲ್ಲವಾದವನು ಒಂದು ಟೀಕೆಯನ್ನೋ ಟಿಪ್ಪಣಿಯನ್ನೋ ರಚಿಸುವುದಕ್ಕೆ ಅಸಮರ್ಥನಾಗ್ತಾನೆ. ಅವನ ಟೀಕೆ ಜನಾನುರಾಗಿ ಆಗಬೇಕಾದರೆ, ವಿದ್ವತ್ ಪರಿಗ್ರಾಹ್ಯವಾಗಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಚತುಶಾಸ್ತ್ರ ಜ್ಞಾನ ಬೇಕೇ ಬೇಕು. ಇದರ ಜೊತೆಗೆ ವೇದಾಂಗಗಳ, ವೇದಾಂತದ ಜ್ಞಾನ ಇದ್ದ ಪಕ್ಷದಲ್ಲಿ, ವೇದಗಳ ಅರ್ಥಜ್ಞಾನ ಇದ್ದಲ್ಲಿ, ಯೋಗಶಾಸ್ತ್ರ ಆಯುರ್ವೇದಗಳ ಬಗ್ಗೆ ಜ್ಞಾನ ಇದ್ದಲ್ಲಿ, ಸಾಂಖ್ಯ ಚಾರ್ವಾಕ ಮೊದಲಾದಂತಹ ದರ್ಶನಗಳ ವಿಶೇಷವಾದ ಪರಿಣತಿ ಇದ್ದಲ್ಲಿ ಅಂತಹ ವ್ಯಕ್ತಿಯ ಗ್ರಂಥ ಅದು ಸರ್ವಾದರಣೀಯವಾಗ್ತದೆ. ಶ್ರೀಮತ್ ಟೀಕಾಕೃತ್ಪಾದರಲ್ಲಿ ಎಲ್ಲ ವಿಚಾರಗಳು ಕೂಡ ಮೇಳೈಸಿ ಇದ್ದದ್ದು ಅವರ ಟೀಕೆ. ಇವಷ್ಟು ಇಷ್ಟು ಜನಾನುರಾಗಿ ಆಗುವುದಕ್ಕೆ ಕಾರಣವಾಯಿತು. ಶ್ರೀಮದ್ ವ್ಯಾಸತೀರ್ಥರು, ರಾಘವೇಂದ್ರ ತೀರ್ಥರು ಮೊದಲಾದಂತಹ ಮಹಾಮಹಾ ವಿದ್ವನ್ಮಣಿಗಳಿಗೆ ಗ್ರಾಹ್ಯವಾಯಿತು. ಅವರು ಆಚಾರ್ಯರು ಋಗ್ವೇದದ ಮಂತ್ರಗಳಿಗೆ ಭಾಷ್ಯವನ್ನು ಬರೆದರೆ ಆಚಾರ್ಯರ ಭಾಷ್ಯದ ಒಂದೊಂದು ಮಾತನ್ನು ಕೂಡ ಯಾರೂ ಖಂಡಿಸುವುದಕ್ಕೆ ಆಗದೇ ಇರುವ ಹಾಗೆ ಒಂದು ಚೌಕಟ್ಟು ಹಾಕಿ ವಿವರಣೆ ಕೊಟ್ಟವರು ಶ್ರೀಮದ್ ಜಯತೀರ್ಥರು. ಅಗ್ನಿಮೀಳೆ ಅಂತ ಮಂತ್ರ ಪ್ರಾರಂಭವಾಯಿತು. ಅಗ್ನಿಮ್ ಅನ್ನುವುದಕ್ಕೆ ಆಚಾರ್ಯರು 8 ಅರ್ಥವನ್ನು ಹೇಳ್ತಾರೆ. ಅಗ್ನಿ ಅನ್ನುವುದು ಬೆಂಕಿಯನ್ನು ಹೇಳುವ ಶಬ್ದ, ಬೆಂಕಿಯ ದೇವತೆಯಾದ ಅಗ್ನಿದೇವತೆಯನ್ನು ಹೇಳುವ ಶಬ್ದ, ಅಗ್ನಿಯೂ ಉರಿಯುವುದಕ್ಕೆ ಕಾರಣನಾದಂತಹ ಪ್ರಾಣಾಗ್ನಿಯನ್ನು ಹೇಳತಕ್ಕಂತಹ ಪ್ರಾಣದೇವವಾನನ್ನು ಹೇಳುವ ಶಬ್ದ. ಅದರ ಜೊತೆಗೆ ಈ ಅಗ್ನಿ ಶಬ್ದ ಸರ್ವೋತ್ತಮನಾದ ಶ್ರೀಹರಿಯನ್ನು ಹೇಳುವ ಶಬ್ದ. ಅಗ್ರಯೇವಾಭಿಪೂಜ್ಯತಾಂ, ಆಹಾ ಅಗ್ನಿ ಶಬ್ದ ಅಯಂ, ಈ ಅಗ್ನಿ ಶಬ್ದ ಅಗ್ರಯೇವಾಭಿಪೂಜ್ಯತಾಂ ಆಹ. ಓಂಕಾರದ ಅರ್ಥವಾದ ಸರ್ವಗುಣಾರ್ಣವನೆನಿಸಿದಂತಹ ಭಗವಂತನನ್ನು ಈ ಅಗ್ನಿ ಶಬ್ದ ಹೇಳ್ತಾ ಇದೆ. ಹೇಗೆ ಅಗ್ನಿ ಶಬ್ದ ಭಗವಂತನನ್ನು ಹೇಳ್ತದೆ? 8 ರೀತಿಯಿಂದ ಹೇಳುತ್ತದೆ. ಅದರಲ್ಲಿ ಮೊದಲನೆಯದ್ದಾಗಿ ಆಚಾರ್ಯರು ಹೇಳಿದ್ದು ಅಗ್ರಯೇವ ಅಭಿಪೂಜ್ಯತ, ಎಲ್ಲರಿಗಿಂತಲೂ ಮೊತ್ತ ಮೊದಲಿಗನಾಗಿ ಪೂಜ್ಯನಾಗಿದ್ದಾನೆ ಅನ್ನುವುದು ಅಗ್ನಿ ಶಬ್ದದ ಅರ್ಥ. ಅಗ್ನಿ ಅನ್ನುವ ಶಬ್ದ ಅಗ್ರದಲ್ಲಿ ಪೂಜ್ಯ ಅನ್ನುವ ಅರ್ಥವನ್ನು ಹೇಗೆ ಕೊಡ್ತದೆ ಅದನ್ನು ಆಚಾರ್ಯರು ಹೇಳುವುದಿಲ್ಲ. ಅವರು ಒಂದು ಕೊಟೇಶನ್ ಕೊಟ್ಟರು, ಆ ಕೊಟೇಶನ್ ಪ್ರಕಾರ ಅಗ್ರ ಪೂಜ್ಯತ್ವ ಅನ್ನುವುದು ಅಗ್ನಿ ಶಬ್ದದ ಅರ್ಥ. ಅದು ಹೇಗೆ? ಟೀಕಾಗತ್ಪಾದರು ಹೇಳಿದರು ಅಗ್ರತಃ ನೇಯಃ ಇತಿ ಅಗ್ನಿ.
ಪೂಜಾದಿಗಳಲ್ಲಿ ಮೊತ್ತ ಮೊದಲು ಸ್ವೀಕರಿಸಲ್ಪಡಬೇಕಾದವ. ಆದ್ದರಿಂದ ಅವನ ಅಗ್ನಿ ಅಲ್ಲಿ ಅಗ್ರ ಮತ್ತು ನೀನ್ ಅನ್ನುವ ಎರಡು ಧಾತು ಸೇರಿ ಅಗ್ನಿ ಶಬ್ದ ನಿಷ್ಪನ್ನವಾಗಿದೆ. ಅಗ್ರದಲ್ಲಿ ಪೂಜ್ಯ ಅಂದರೆ ಅದು ಅಧ್ಯಾತ್ಮದಲ್ಲೂ ಅಗ್ರದಲ್ಲೇ ಪೂಜ್ಯನಾಗಿದ್ದಾನೆ, ಅಧಿಯಜ್ಞದಲ್ಲೂ ಕೂಡ ಅಗ್ರದಲ್ಲಿ ಪೂಜ್ಯನಾಗಿದ್ದಾನೆ. ಅಧ್ಯಾತ್ಮದಲ್ಲಿ ಅಗ್ರದಲ್ಲಿ ಪೂಜ್ಯ ಅಂದ್ರೆ ಏನು? ಜ್ಞಾನಯಜ್ಞದಲ್ಲಿ ಅಗ್ರ ಪೂಜ್ಯ ಅಂದ್ರೆ ಏನು? ಸರ್ವೋತ್ತಮ ಅಂತ ಅರ್ಥ. ನಾವು ವೇದಾರ್ಥದ ಚಿಂತನೆ ನಡೆಸುವಾಗ ಅವನು ಅಗ್ರ ಪೂಜ್ಯ ಅಂದರೆ ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಅದೇ ಅಧಿಯಜ್ಞದಲ್ಲಿ ಅಗ್ರ ಪೂಜ್ಯ ಅಂತ ಹೇಳಿದರೆ ಎಲ್ಲ ದೇವತೆಗಳ ಮೊದಲು ಅಗ್ರ ಪೂಜೆಗೆ ಅರ್ಹನಾದವ ಈ ದೇವ ನಾರಾಯಣ. ಅಲ್ಲೂ ಕೂಡ ಸರ್ವೋತ್ತಮನಾಗಿ ಪೂಜ್ಯ ಅನ್ನುವುದೇ ಅರ್ಥ. ಆದರೆ ಪೂಜೆಯಲ್ಲಿ ಮೊದಲ ಪೂಜೆ ಸಲ್ಲಬೇಕಾದದ್ದು ದೇವರಿಗೆ, ನಾರಾಯಣನಿಗೆ. ಆ ನಂತರದಲ್ಲಿ ಆ ಭಗವಂತನನ್ನು ಅನುಸರಿಸಿರತಕ್ಕಂತಹ ದೇವತಾ ಸಮುದಾಯಕ್ಕೆ ಒಬ್ಬರಾದ ನಂತರ ಅಂತ ತಾರತಮ್ಯಾನುಸಾರೇಣ ಪೂಜಾ ಪ್ರಕ್ರಿಯೆಗಳು ನಡೆಯಬೇಕು. ಅವರೆಲ್ಲ ಗುರುತ್ವೇನ ಪೂಜ್ಯರು, ಇವನು ದೇವತಾತ್ವೇನ ಪೂಜ್ಯ. ಈ ರೀತಿ ಅಗ್ರಿಯ ಅನ್ನುವುದು ಅಥವಾ ಅಗ್ರಯೇವ ಅಭಿಪೂಜ್ಯ ಅನ್ನುವುದು ಅಗ್ನಿ ಶಬ್ದದಿಂದ ನಿಷ್ಪನ್ನವಾದ ಬಗೆಯನ್ನು ಹೇಳಿದರು. ಆದರೂ ಅಗ್ರ ಮತ್ತು ನೇಯ ಅನ್ನುವುದು ಸೇರಿದರೆ ಅಥವಾ ಅಗ್ರ ಮತ್ತು ನೀ ಅನ್ನುವ ಧಾತು ಸೇರಿದರೆ ಅದು ಅಗ್ರಣೀಹಿ ಅನ್ನುವ ಶಬ್ದ ಆಗಬೇಕು. ಅಗ್ನಿ ಶಬ್ದ ಹೇಗಾಗ್ತದೆ? ಅದಕ್ಕೆ ಆ ಅಗ್ರ ಮತ್ತು ನೀ ಅನ್ನುವ ಧಾತು ಸೇರಿಸಿ ಆಗುವ ರೂಪದ ವಿವರಣೆಯನ್ನು ಟೀಕಾಕೃತ್ಪಾದರು ಕೊಡ್ತಾರೆ. ಜೊತೆಗೆ ಅಗ್ರ್ಯತ್ವಾದ ಅಗ್ನಿನಾಮ ಅನ್ನುವ ಒಂದು ವಿವರಣೆಯನ್ನು ಕೊಡ್ತಾರೆ. ಅಗ್ರ್ಯ ಅನ್ನುವ ಶಬ್ದಕ್ಕೆ ನೀ ಇಂಥ ಪ್ರತ್ಯಯ ಬಂದು ಅಗ್ನಿ ಅನ್ನುವ ರೂಪ ನಿಷ್ಪನ್ನವಾಗಿದೆ. ಅಗ್ರ್ಯ ಶಬ್ದದ ಮೇಲೆ ನೀ ಬಂದಾಗ ಕೊನೆಯಲ್ಲಿರತಕ್ಕಂತಹ ಯಕಾರ ಏನೋ ಹೋಗಬಹುದು, ಆದರೆ ಹಿಂದೆ ಇರುವ ರೇಫ ಆ ರಕಾರ ಹೋಗುವುದಕ್ಕೂ ಕೂಡ ವಿವರಣೆಯನ್ನು ಟೀಕಾಕೃತ್ಪಾದರು ಕೊಡ್ತಾರೆ. ಪಂಚವಿಧಂ ನಿರುಕ್ತಂ, ಐದು ವಿಧವಾದ ನಿರುಕ್ತ ಅನ್ನುವುದಿದೆ. ಆ ನಿರುಕ್ತದ ಪ್ರಕಾರ ರಕಾರ ಹೋಗ್ತದೆ. ವರ್ಣಾಗಮೋ ವರ್ಣ ವಿಪರ್ಯಯಶ್ಚ ದ್ವೌಚಾಪರೌ ವರ್ಣ ವಿಕಾರ ನಾಶೌ ಧಾತೋಸ್ತದರ್ಥಾತಿಶಯೇನ ಯೋಗ ತದುಚ್ಯತೆ ಪಂಚವಿಧಂ ನಿರುಕ್ತಂ. ಅದರಲ್ಲಿ ವರ್ಣದ ಲೋಪ ಅನ್ನುವುದು ಒಂದು ನಿರುಕ್ತದ ಕ್ರಮ. ಆ ಕ್ರಮದಲ್ಲಿ ಒಂದು ರಕಾರ ಹೋಗಿ ಅಗ್ನಿ ಅನ್ನುವ ಶಬ್ದ ಇಲ್ಲಿ ನಿಷ್ಪನ್ನವಾಗಿದೆ. ಯಾವುದು ಅರ್ಥವನ್ನು ಹೇಳುವುದಕ್ಕೆ ಸುಲಭ, ಒಂದು ಶಬ್ದಕ್ಕೆ ಮೇಲ್ನೋಟಕ್ಕೆ ಹೀಗೆ ಅರ್ಥ ಹೇಳಬಹುದು ಅಂತ ಅದರ ಸಂಬಂಧ ಕಾಣಿಸಿದರೆ ಅರ್ಥ ಹೇಳಬಹುದು. ಯಾಸ್ಕ ತನ್ನ ನಿರುಕ್ತ ಗ್ರಂಥದಲ್ಲಿ ಆ ಮಾತನ್ನು ಹೇಳ್ತಾನೆ, ಯಾವ ಶಬ್ದಕ್ಕೂ ರೂಢಿಯ ಅರ್ಥವನ್ನು ವೇದದಲ್ಲಿ ಹೇಳಬೇಡಿ, ಅದನ್ನು ಒಡೆದು ನೋಡಿ, ಯಾವ ಪ್ರಕೃತಿ ಯಾವ ಪ್ರತ್ಯಯ ಅನ್ನುವುದನ್ನು ನೋಡಿಕೊಂಡು ಅರ್ಥ ಹೇಳಿ. ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್ ನಚೈವ ನ ನಿರ್ಬ್ರೂಯಾತ್. ನಿರ್ವಚನ ಮಾಡದೆ ಅರ್ಥ ಹೇಳಬೇಡಿ, ಆ ನಿರ್ವಚನ ಹೇಳಿ. ನಿರ್ವಚನ ಹೇಳಿದಾಗ ತೊಂದರೆ ಬಂದರೆ ಹಸ್ತ ಅಂತಿದೆ, ಇದನ್ನು ಹಸ್ತ ಅಂತ ಕರಿತೇವೆ. ಹಸ್ತ ಅಂತ ಯಾಕೆ ಕೈಯನ್ನು ಕರೆಯುವುದು? ಹಸ್ತೋ ಹಂತೇಹೇ. ಯಾವತ್ತೂ ಇನ್ನೊಬ್ಬರಿಗೆ ಹೊಡಿಬೇಕಾದರೆ ಮೊದಲು ಮುಂದೆ ಬರುವುದರಿಂದ ಹನುಧಾತುವಿನಿಂದ ಹಸ್ತ ಆಗುತ್ತೆ. ಅಲ್ಲ, ಹನುಧಾತುವಿನಿಂದ ಹತ ಅಂತ ಆಗಬೇಕು, ಹಸ್ತ ಹೇಗಾಯಿತು? ಸಕಾರ ಅನ್ನೋದು ಮಧ್ಯದಲ್ಲಿ ಸೇರಿದೆ, ಅದು ವರ್ಣಾಗಮ ಅಂತಿಟ್ಟುಕೊಳ್ಳಿ. ಹೀಗೆ ಧಾತುವಿನಿಂದ ಶಬ್ದ ನಿಷ್ಪತ್ತಿ ಆಗಬೇಕಾದರೆ ಏನಾದರೂ ತೊಂದರೆ ಬಂದರೆ ಅದನ್ನು ಕೆಲವು ಅಕ್ಷರಗಳನ್ನು ಜೋಡಿಸಿಕೊಳ್ಳುವುದಕ್ಕೆ, ಇದ್ದ ಅಕ್ಷರವನ್ನು ತೆಗೆದುಹಾಕುವುದಕ್ಕೆ ನಿರುಕ್ತ ಗ್ರಂಥದ ಮೂಲಕ ಅವಕಾಶ ಕಲ್ಪಿತವಾಗಿದೆ. ಅದನ್ನು ವ್ಯಾಸ ನಿರುಕ್ತಾದಿಗಳನ್ನು ಉಲ್ಲೇಖ ಮಾಡಿಕೊಂಡು, ಯಾಸ್ಕ ನಿರುಕ್ತಿಯನ್ನಲ್ಲ, ವ್ಯಾಸ ನಿರುಕ್ತವನ್ನು ಶಿವದಾನಂದ ತೀರ್ಥರೇ ಉಲ್ಲೇಖ ಮಾಡಿದ್ದಾರೆ. ಆ ಉಲ್ಲೇಖಗಳನ್ನು ಮುಂದಿಟ್ಟುಕೊಂಡು ಟೀಕಾಕೃತಪಾದರು ವ್ಯಾಕರಣ ಶಾಸ್ತ್ರಕ್ಕೆ ಯಾವ ತೊಂದರೆಯೂ ಬರದೇ ಇರುವ ರೀತಿಯಲ್ಲಿ ನಿರುಕ್ತ ಶಾಸ್ತ್ರವನ್ನು ಬಳಸಿಕೊಂಡು ಪ್ರತಿಯೊಂದು ಆಚಾರ್ಯರು ಯಾವ ಅರ್ಥವನ್ನು ಹೇಳಿದರೂ ಕೂಡ ಆ ಶಬ್ದವನ್ನು ಯಾವ ಧಾತು ಯಾವ ಪ್ರಕೃತಿ ಯಾವ ಪ್ರತ್ಯಯ ಅನ್ನುವುದನ್ನು ನಿರೂಪಣೆ ಮಾಡಿ ವಿವರಣೆ ಕೊಡುವಂತಹ ದೊಡ್ಡ ಚಾತುರ್ಯನ್ನು ತೋರಿದ್ದಾರೆ. ಇದು ವ್ಯಾಕರಣ ಶಾಸ್ತ್ರದ ಆಳ ಅಗಲಗಳನ್ನು ಎಷ್ಟು ಚೆನ್ನಾಗಿ ಬಲ್ಲವರು ಇವರು ಅನ್ನುವುದನ್ನು ನಮಗೆ ಅರ್ಥ ಮಾಡಿಸುವಂತಹದ್ದು. ನೋಡಿ, ಆರಂಭದಲ್ಲಿ ಮಂಗಳ ಶ್ಲೋಕ ಮಾಡುವಾಗ ಆಚಾರ್ಯರು ಹೇಳಿದರು, ನಿಖಿಲ ಗುಣಾರ್ಣ ಮುಚ್ಚ ನಿಖಿಲ ಗುಣಾರ್ಣಂ ಅನ್ನುವ ಒಂದು ಮಾತನ್ನು ಬಳಸಿದರು. ನಾರಾಯಣ ಎಂತವ ಅಂದರೆ ನಿಖಿಲ ಗುಣಾರ್ಣ. ಈ ಶಬ್ದ ನಮಗೇನೋ ಸ್ವಲ್ಪ ಬೇರೆ ಬೇರೆ ಶಾಸ್ತ್ರ ಓದಿದ ಸಂಸ್ಕೃತಜ್ಞನಿಗೂ ಸ್ವಲ್ಪ ರಗಳೆ ಆಗ್ತದೆ. ನಿಖಿಲ ಗುಣಾರ್ಣವ ಅಂತ ಹೇಳಬೇಕಿತ್ತು, ನಿಖಿಲ ಗುಣ ಸಾಗರ ಅಂತ ದೇವರನ್ನು ಹೇಳಬೇಕಿತ್ತು. ಅದು ಹೇಳದೆ ನಿಖಿಲ ಗುಣಾರ್ಣಂ ಅಂದಿದ್ದಾರೆ, ಏನರ್ಥ ಇದಕ್ಕೆ? ಟೀಕಾಗ್ರ ಟೀಕೆ ಎಷ್ಟು ಲಘು ನೋಡಿ, ಎಷ್ಟು ಸುಲಭ. ಅವರು ಹೇಳ್ತಾರೆ, ಅರ್ಣ ಶಬ್ದ ಉದಕ ಪರ್ಯಾಯ ಸಹ ಅಸ್ಯ ಅಸ್ತಿತ್ಯರ್ಥೇ ಅರ್ಣ ಅಸ್ಯ ಅಸ್ತಿ. ಅರ್ಣ ಅಂದರೆ ನೀರು, ನೀರು ಇಲ್ಲಿ ಇದೆ ಅನ್ನುವ ಅರ್ಥದಲ್ಲಿ ಅರ್ಣ ಶಬ್ದಕ್ಕೆ ಒಂದು ಆಚು ಪ್ರತ್ಯಯ ಬಂದು ಮತ್ತೆ ಅರ್ಣ ಅಂತಲೇ ಶಬ್ದ ಆಗಿದೆ. ಅವರು ಡ ಅನ್ನುವ ಪ್ರತ್ಯಯವನ್ನು ಹೇಳುವ ಸೂತ್ರವನ್ನು ನಿರೂಪಣೆ ಮಾಡಿ ಹೇಗೆ ಅರ್ಣ ಶಬ್ದ ನಿಷ್ಪತ್ತಿ ಆಯಿತು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ.
ಡ ಅಂತ ಪ್ರತ್ಯಯ ಬರ್ತದೆ, ಅರ್ಣಃ ಅಸ್ಯ ಅಸ್ತಿ ಅನ್ನೋ ಅರ್ಥದಲ್ಲಿ ಅಚು ಪ್ರತ್ಯಯ ಬಂದದ್ದಲ್ಲ, ಡ ಪ್ರತ್ಯಯ ಬರ್ತದೆ. ಡ ಪ್ರತ್ಯಯ ಬಂದು ಡಕಾರ ಅನ್ನೋದು ಹೋಗಿ ಆ ಅಂತ ಉಳಿಯುತ್ತೆ. ಅರುಣ ಅನ್ನುವಲ್ಲಿರುವ ಆಕಾರವೂ ಕೂಡ ಡಿತ್ ಡ ಅನ್ನೋದು ಡಿತ್ತಾದದ್ರಿಂದ ಹೋಗಿ ಮತ್ತೆ ಅರುಣ ಅನ್ನೋದೇ ಉಳಿಯಿತು. ಆದರೆ ಅರುಣ ಅನ್ನೋದಕ್ಕೆ ನೀರು ಅಂತ ಅರ್ಥ. ಈಗ ನಿಖಿಲ ಗುಣಗಳೆಂಬ ಅರುಣ ಇವನಲ್ಲಿದೆ ಅನ್ನೋ ಅರ್ಥದಲ್ಲಿ ಅರುಣ ಅನ್ನೋದಕ್ಕೆ ಸಾಗರ ಅಂತ ಅರ್ಥ. ಹಾಗಾದ್ರೆ ಅರುಣ ಶಬ್ದ ಸಾಗರ ಅನ್ನುವ ಅರ್ಥವನ್ನು ಹೇಳಿತು. ನಿಖಿಲ ಗುಣಗಳೆಂಬ ಅರುಣ ಅಂದ್ರೆ ಸಾಗರ, ನಿಖಿಲ ಗುಣಗಳಿಗೆ ಅರುಣನಾಗಿದ್ದಾನೆ ಅನ್ನುವ ಕಾರಣದಿಂದ ಈತ ನಿಖಿಲ ಗುಣ ಅರುಣ. ನಿಖಿಲ ಗುಣಾನಾಂ ಅರುಣ ಸಮುದ್ರ ಇವ ನಿಖಿಲ ಗುಣಾರುಣ ತಂ. ಇದು ಟೀಕೆಗೆ ಟೀಕೆ. ಅವರು ಬರೆದದ್ದು ಬರೀ ಒಂದು ಪಂಕ್ತಿ. ಆ ಒಂದು ಪಂಕ್ತಿಯಿಂದ ಸಾಮಾನ್ಯ ವ್ಯಕ್ತಿಗೆ ನಿಖಿಲ ಗುಣಾರುಣ ಅನ್ನೋ ಶಬ್ದ ಹೇಗೆ, ನಿಖಿಲ ಗುಣಾರುಣವಾ ಅಂತ ಹೇಳಿದ್ರೆ ಅರ್ಥ ಆಗ್ತಿತ್ತು ಅನ್ನುವ ಪ್ರಶ್ನೆ ಬಂದರೆ ವ್ಯಾಕರಣಕ್ಕೆ ಎಷ್ಟು ಬದ್ಧವಾಗಿದೆ ಅನ್ನುವುದನ್ನು ನಿರೂಪಿಸುವ ಕೆಲಸ ಅದು ಟೀಕಾಕೃತ್ವಾದರಿಂದ ನಡೆಯುತ್ತೆ. ಇದು ಹೊರಗಿನಿಂದ ನಡೆದ ಕೆಲಸ, ಅದರ ಒಳಗಿರುವ ಭಾವ ಅರ್ಥ ಗಾಂಭೀರ್ಯ ಉಂಟಲ್ಲ. ಆಚಾರ್ಯರ ಬಳಕೆಯಲ್ಲಿ ಯಾವುದೇ ಅಪಶಬ್ದ ಇಲ್ಲ. ಅವರು ಮಹಾವ್ಯಾಕರಣೋ ಅಂಬೋಧಿ, ಮಹಾವ್ಯಾಕರಣ ಸಾಗರದಲ್ಲಿ ಈಸಿದವರು. ಇವತ್ತು ಲೋಕದಲ್ಲಿ ಚಾಲ್ತಿಯಲ್ಲಿರತಕ್ಕಂಥದ್ದು ಪಾಣಿನಿ ಮಹರ್ಷಿಗಳು ರಚನೆ ಮಾಡಿರತಕ್ಕಂತಹ ಮುನಿತ್ರಯ ಪ್ರಮಾಣಕವಾದಂತಹ ವ್ಯಾಕರಣ ಶಾಸ್ತ್ರ. ಶ್ರೀಮದಾನಂದ ತೀರ್ಥರು ಈ ವ್ಯಾಕರಣವನ್ನು ಮೀರಿ ಶ್ರೀ ವೇದವ್ಯಾಸರು ತಮ್ಮ ಗ್ರಂಥಗಳಲ್ಲಿ ರಚಿಸಿರುವ ಅನೇಕ ರೀತಿಯ ಪ್ರಯೋಗಗಳನ್ನು ತಮ್ಮ ಗ್ರಂಥದಲ್ಲಿ ಮಾಡಿದ್ದಾರೆ. ಆದರೆ ಟೀಕಾಕೃತ್ವಾದರು ಆ ಎಲ್ಲ ಪ್ರಯೋಗಗಳನ್ನು ಪಾಣಿನೀಯ ವ್ಯಾಕರಣಕ್ಕೆ ವಿರೋಧಿ ಅಲ್ಲ ಅಂತ ಉಪಪಾದನೆ ಮಾಡುವ ದೊಡ್ಡ ಭಾರವನ್ನು ತನ್ನ ಮೇಲೆ ಹೊತ್ತುಕೊಂಡು ಅದರಲ್ಲಿ ವಿಜಯಶಾಲಿಗಳಾಗಿದ್ದಾರೆ. ಇದು ಸುಲಭದ ಕೆಲಸ ಅಲ್ಲ. ಮಿಥ್ಯಾಯಾ ಸಾಧಕತ್ವಂಚ ನ ಸಿದ್ಧಂ ಪ್ರತಿವಾದಿನಃ ಅಂತ ಮಿಥ್ಯಾಯಾಹ ಅಂತ ಒಂದು ಶಬ್ದ ಆಚಾರ್ಯರು ಬಳಸಿದರೆ ಕೆಲವು ವೈಯಾಕರಣರು ಬಾಯಿಯ ತುದಿಯಲ್ಲಿ ಸ್ವಲ್ಪ ನಗು ಬರ್ತದೆ ಅವರಿಗೆ. ಹೀಗೆ ಪ್ರಯೋಗ ಮಾಡೋದು ಮಧ್ವಾಚಾರ್ಯರು, ವ್ಯಾಕರಣ ಓದಿಲ್ವ ಇವರು ಅನ್ನೋ ರೀತಿಯ ಭಾವ ಕೆಲವರಲ್ಲಿ ಮೂಡುತ್ತೆ. ಟೀಕಾಕತ್ವ ಅದರ ಟೀಕೆಯನ್ನು ನೋಡಿದ ಕೂಡಲೇ ಒಬ್ಬ ಇಂತಹ ಭಾವ ಇದೆ ಅಲ್ವಾ. ಯಾಹ ಮಿಥ್ಯಾ ತಾಸಾಂ ಸಾಧಕತ್ವಂಚ ನ ಸಿದ್ಧಂ ಪ್ರತಿಪಾದಿನ. ಮಿಥ್ಯಾಯಾಹ ವಿಭಕ್ತಿ ಪ್ರತಿರೂಪಕ ಮವ್ಯಯಮೇತತ್. ಇಂತಹ ಟೀಕಾಕೃತ್ಪಾದರ ವಿವರಣೆಯಿಂದ ಸಾಮಾನ್ಯ ಆಚಾರ್ಯರ ಮಾತಿನ ಮೇಲೆ ಸಂಶಯ ದೃಷ್ಟಿಯಿಂದ ನೋಡುವ ವ್ಯಕ್ತಿಗಳು ಕೂಡ ಮೂಗಿಗೆ ಬೆರಳಿಡಬೇಕಾದಂತಹ ಪ್ರಸಂಗಗಳು ಬಂದಿದ್ದಾವೆ. ಆಚಾರ್ಯರ ಪ್ರತಿಯೊಂದು ಪ್ರಯೋಗವೂ ಇವತ್ತು ಚಾಲ್ತಿಯಲ್ಲಿರತಕ್ಕಂತಹ ವ್ಯಾಕರಣಕ್ಕೆ ವಿರೋಧಿ ಅಲ್ಲ ಅನ್ನುವುದನ್ನು ಬಹಳ ಸ್ಫುಟವಾಗಿ ಪ್ರತಿಪಾದನೆ ಮಾಡುವ ಅಂತಹ ಚಾತುರ್ಯ ಅದು ಟೀಕಾಕೃತ್ಪಾದರಲ್ಲಿ ಬಂದದ್ದು. ಅವರಲ್ಲಿರುವ ವ್ಯಾಕರಣ ಶಾಸ್ತ್ರವನ್ನು ನೀರಾಗಿಸಿ ಕುಡಿದದ್ದರ ಬಲ. ವ್ಯಾಕರಣವಲ್ಲಿ ಎಲ್ಲಿ ಬೇಕಾದರೂ ಮುಳುಗಿ ಏಳಬಹುದಾದ ಸಾಮರ್ಥ್ಯ, ವ್ಯಾಕರಣಕ್ಕೆ ಹೊಸ ಭಾಷ್ಯವನ್ನು ರಚಿಸಬಹುದಾದಂತಹ ಸಾಮರ್ಥ್ಯ. ಇವತ್ತು ಮಾತಿನಲ್ಲಿ ಅತ್ಯಂತ ಸುಂದರವಾದ ಮಾತಿನ ಮೂಲಕ ಶಾಸ್ತ್ರವನ್ನು ನಿರೂಪಿಸಿದವರು ಯಾರು ಅಂತ ಒಬ್ಬರಲ್ಲಿ ಪ್ರಶ್ನಿಸಿದರೆ ಸಾಮಾನ್ಯ ಶಾಸ್ತ್ರಜ್ಞರೆಲ್ಲ ಉತ್ತರ ಕೊಡುವುದು ಅದು ಪತಂಜಲಿ ಮಹರ್ಷಿ ಬರೆದಿರತಕ್ಕಂತಹ ಮಹಾಭಾಷ್ಯ. ಪತಂಜಲಿ ಶೇಷದೇವರ ಅವತಾರ ಅಂತ ಭಾವಿಸತಕ್ಕಂತಹ ಒಂದು ಸಂಪ್ರದಾಯ ಇದೆ. ಆತ ಪಾಣಿನಿ ಮಹರ್ಷಿಯ ಅಷ್ಟಾಧ್ಯಾಯಿ ಗ್ರಂಥಕ್ಕೆ ಭಾಷ್ಯವನ್ನು ರಚಿಸಿದ್ದಾನೆ. ಈ ಭಾಷ್ಯ ಓದುಗರ ಮನಸ್ಸನ್ನು ಸೂರೆಗೊಳ್ಳುವ ಸಂಸ್ಕೃತದ ಒಂದು ಶೈಲಿಯಲ್ಲಿದೆ. ಪುಟ್ಟ ಪುಟ್ಟ ಪ್ರಶ್ನೆಗಳು, ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ, ಅನೇಕ ಗಾಥಗಳನ್ನು ಅಥವಾ ಗಾದೆಗಳನ್ನು ಲೋಕರೂಢಿಯ ಕೆಲವೊಂದು ಮಾತಿನ ಪುಟ್ಟ ಪುಟ್ಟ ಶಬ್ದಗಳನ್ನು ಬಳಸತಕ್ಕಂತಹ ಕ್ರಮವನ್ನು ಅಲ್ಲಿ ಕಾಣ್ತೇವೆ. ಅಂತಹ ವಿಶೇಷತೆ ನಂತರದಲ್ಲಿ ನಮಗೆ ಕಾಣಸಿಗತಕ್ಕಂಥದ್ದು ಅಥವಾ ಮಹಾಭಾಷ್ಯಕ್ಕೆ ಹತ್ತಿರದಲ್ಲಿ ಕಾಣತಕ್ಕಂತಹ ಮತ್ತೊಂದು ಅಂಥದ್ದೇ ನಾವು ನೋಡಬೇಕು ಅಂತಾದರೆ ಅದು ಶ್ರೀಮತ್ ಟೀಕಾಕೃತ್ಪಾದರ ಟೀಕಾ ಗ್ರಂಥಗಳು. ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಪಾಲನೀಯಂ ಅನ್ನೋ ಒಂದು ಮಾತಿದೆ. ನೀವು ಜೀವನದಲ್ಲಿ ದೊಡ್ಡ ರಾಜ್ಯದ ಪಾಲನೆ ಮಾಡುವುದಕ್ಕೆ ಸಮಸ್ಕಂಧವಾಗಿರುವಂಥದ್ದು ಈ ಮಹಾಭಾಷ್ಯದ ಪಠನ ಅಂತ. ಅದೇ ನಿಟ್ಟಿನಿಂದ ಅದಕ್ಕೆ ಸರಿಯಾಗಿ ಬಂದ ಮತ್ತೊಂದು ಮಾತಿದೆ. ಸುಧಾವ ಪಠನೀಯ ವಸುಧಾವ ಪಾಲನೀಯ. ನೀನು ಒಂದೋ ಟೀಕಾಕೃತ್ಪಾದರ ನ್ಯಾಯಸುಧೆಯನ್ನು ಓದು, ಇಲ್ಲ ಸಮಗ್ರ ಭೂಮಂಡಲವನ್ನು ಆಳು. ನೀನು ಆಳುವುದಕ್ಕೆ ಎಂಥ ಸಾಮರ್ಥ್ಯ ಬೇಕೋ ಸುಧಾವನ್ನು ಓದುವುದಕ್ಕೆ ಅಂಥ ಸಾಮರ್ಥ್ಯ ಬೇಕು ಅನ್ನುವ ಎತ್ತರ ಟೀಕಾಕೃತ್ಪಾದರ ಗ್ರಂಥಕ್ಕಿದೆ ಅಲ್ವಾ. ಅದರ ಹಿನ್ನೆಲೆಯಲ್ಲಿ ಅಂತಹ ಮಾತಿನ ಗಾಂಭೀರ್ಯ ಇದೆ ಅನ್ನುವುದಕ್ಕಿಂತ ಆ ಮಾತಿನ ಸುಂದರವಾದ ಬಳಕೆ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ತಟ್ಟತಕ್ಕಂತಹ ರೀತಿಯ ಮಾತಿನ ಬಳಕೆ. ಮತ್ತೊಂದು ವಿಶೇಷತೆ ಇದೆ. ಟೀಕಾಕೃತ್ಪಾದರು
ತಮ್ಮ ವಿದ್ವತ್ತೆಯನ್ನು ಎಷ್ಟು ಬೇಕಾದರೂ ತೋರಿಸಬಲ್ಲ ಸಾಮರ್ಥ್ಯ ಇತ್ತು ಅವರಲ್ಲಿ. ಆದರೆ ಅವರು ತಮ್ಮ ಯಾವುದೇ ಟೀಕಾ ಗ್ರಂಥದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುವುದಕ್ಕೋಸ್ಕರ ಬಳಸುವುದಿಲ್ಲ. ಪ್ರಕೃತ ಗ್ರಂಥ ಎಷ್ಟು ಪುಟ್ಟ ಶಬ್ದಗಳಿಂದ ಎಷ್ಟು ನಿಯಮಿತವಾದ ಶಬ್ದರಾಶಿಯಿಂದ ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ವಿದ್ವಾಂಸನಿಗೆ ಸುಲಲಿತವಾಗಿ ಅರ್ಥವಾದೀತು ಅಷ್ಟು ಶಬ್ದಗಳನ್ನು ಮಾತ್ರ ಟೀಕಾಕೃತ್ಪಾದರು ಬಳಸ್ತಾರೆ. ಆ ಶಬ್ದಗಳನ್ನು ಬಳಸುವಾಗಲೂ ಕೂಡ ನೀರಸವಾದ ಶಬ್ದರಾಶಿಯನ್ನು ಬಳಸುವುದಿಲ್ಲ, ಆಲಂಕಾರಿಕವಾದ ವಿಧಾನವನ್ನು ಅನುಸರಿಸ್ತಾರೆ. ಅದನ್ನು ಓದ್ತಾ ಇದ್ದವನಿಗೆ ಒಳಗಿನಿಂದ ತಾನೇ ತಾನಾಗಿ ಕುಣಿದು ಕುಪ್ಪಳಿಸುವ ಭಾವ ಬರಬೇಕು. ಆ ಶಬ್ದಗಳನ್ನು ಬಳಸಬೇಕಾದರೆ ಆ ಗದ್ಯಗಳಲ್ಲಿ ಅವರು ಹೇಳಬೇಕಾದರೆ ಅದರಲ್ಲಿ ಒಂದು ಲಯ ಇರಬೇಕು. ಆ ರೀತಿಯ ಲಯ ಬರುವ ರೀತಿಯಲ್ಲಿ ಒಂದು ಐದಾರು ಬಾರಿ ಆ ಟೀಕಾ ಗ್ರಂಥವನ್ನು ಓದಿದ ವ್ಯಕ್ತಿಗ ತಲೆಯಲ್ಲಿ ಅದೇ ರೀತಿಯ ಆನುಪೂರ್ವಿಯಿಂದ ಆ ಶಬ್ದ ತಲೆಯಲ್ಲಿ ನಿಂತು ಬಿಡಬೇಕು. ಆ ರೀತಿಯ ಸೌಂದರ್ಯ. ಇವತ್ತು ಕಾದಂಬರಿ ಅನ್ನೋ ಒಂದು ಗ್ರಂಥವನ್ನು ಬಾಣಭಟ್ಟ ರಚಿಸಿದ್ದಾರೆ. ಆ ಕಾವ್ಯವನ್ನು ಓದ್ತಾ ಹೋದ ಹಾಗೆ ಕೆಲವೊಂದು ಸಲ ಅದೇ ರೀತಿಯ ಶಬ್ದರಾಶಿ ತಲೆಯಲ್ಲಿ ನಿಂತು ಬಿಡ್ತದೆ, ಅದನ್ನು ಮತ್ತೆ ಉರುವಡಿಬೇಕು ಅಂತಿಲ್ಲ, ತಾನಾಗಿ ನಿಂತು ಬಿಡುತ್ತೆ. ಅದು ಒಂದು ರೀತಿಯ ಶಬ್ದದಲ್ಲಿ ಬಳಸುವ ಪ್ರಸಾದ ಗುಣ. ಆ ಪ್ರಾಸಾದಿಕತೆಯನ್ನು ನಾವು ಶ್ರೀಮತ್ ಟೀಕಾಕೃತ್ಪಾದರ ಟೀಕೆಗಳಲ್ಲಿ ಕಾಣ್ತೇವೆ. ಗೀತಾಭಾಷ್ಯಕ್ಕೆ ಬರೋಣ. ಗೀತಾಭಾಷ್ಯ ಆರಂಭದಲ್ಲಿ ಆಚಾರ್ಯರು ಮಂಗಳ ಶ್ಲೋಕ ರಚನೆ ಮಾಡ್ತಾರೆ. ನಾವು ಮಂಗಳಕ್ಕಿಂತ ಮುಂದೆ ಹೋಗುವುದಿಲ್ಲ, ಆರಂಭದಲ್ಲೇ ಟೀಕೆಯ ಗಾಂಭೀರ್ಯ ಏನು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ದೇವಂ ನಾರಾಯಣಂ ನತ್ವ, ಹೀಗೆ ಮಂಗಳ ಶ್ಲೋಕ ಪ್ರಾರಂಭ ಆಗ್ತದೆ. ಅವನು ಸರ್ವದೋಷ ವಿವರ್ಜಿತಂ, ಅಂತಹ ದೇವನಾರಾಯಣ ಪರಿಪೂರ್ಣಂ ಗುರುನಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಇದು ಆಚಾರ್ಯರ ಮಂಗಳ ಶ್ಲೋಕ. ಇಲ್ಲಿ ದೇವಂ ನಾರಾಯಣಂ ಇದೆ. ಟೀಕಾಕೃತ್ಪಾದರು ಆ ಶಬ್ದದ ಒಳಗೂ ಹೋಗ್ತಾರೆ. ದೇವಂ ಯಾರು ವ್ಯಾಖ್ಯಾನ ಮಾಡ್ತಾರೆ ದೇವ ಅನ್ನೋ ಶಬ್ದ ಬಂದರೆ? ಇವರು ಹೇಳ್ತಾರೆ ಟೀಕಾಚಾರ್ಯರು, ದೇವ ಶಬ್ದ ಅತ್ರ ದೇವತಾ ಪರ್ಯಾಯ ಪ್ರತಿಪಾದ್ಯಂ ಆಹ. ಈ ಶ್ಲೋಕದಲ್ಲಿರುವ ದೇವ ಶಬ್ದ ದೇವತೆಯನ್ನು ಹೇಳುತ್ತೆ. ದೇವತಾ ಅಂದರೆ ಪ್ರತಿಪಾದ್ಯ ಅಂತ ಅರ್ಥ. ಸವಿತಾ ದೇವತಾ, ನಾವೊಂದು ಮಂತ್ರವನ್ನು ತಲೆಮುಟ್ಟಿ ಋಷಿಹಿ ಛಂದಃ ದೇವತಾ ಅಂತ ಹೃದಯವನ್ನು ಮುಟ್ಟಿದೇವಲ್ವಾ, ದೇವತಾ ಅನ್ನೋ ಶಬ್ದ ಏನು ಹೇಳ್ತದೆ? ಈ ಮಂತ್ರದಿಂದ ಇಂಥವನು ಪ್ರತಿಪಾದ್ಯ ಅನ್ನುವುದನ್ನು ಹೇಳ್ತದೆ. ಹಾಗೆ ಇಲ್ಲಿ ದೇವಂ ನಾರಾಯಣಂ ಅಂದರೆ ಇದು ಪ್ರತಿಪಾದ್ಯನಾದ ನಾರಾಯಣನನ್ನು ನಮಸ್ಕರಿಸಿ ಅಂತ ಅರ್ಥ. ಯಾವುದರಿಂದ ಪ್ರತಿಪಾದ್ಯ ಅಂತ ಹೇಳಬೇಕಲ್ಲ ನೀವು, ಅದನ್ನು ಹೇಳಬೇಕು ಅಂತಿಲ್ಲ, ಗೊತ್ತಾಗುತ್ತೆ. ಯಾಕಂದರೆ ಯಾವ ಗ್ರಂಥಕ್ಕೆ ಮಂಗಳಾಚರಣೆ ಬರೀತಾ ಇರುವುದು? ಗೀತಾಭಾಷ್ಯಕ್ಕೆ. ಹಾಗಾದರೆ ಭಗವದ್ಗೀತೆಯ ಮಂಗಳ ಇದು. ಗೀತಾಭಾಷ್ಯ ಅನ್ನುವ ಗ್ರಂಥ ಅಂದರೆ ಏನು? ಭಗವದ್ಗೀತೆಗೆ ಮಂಗಳ ಟೀಕೆ ಬರೆಯು ಭಾಷ್ಯ ಬರೆಯುವುದಕ್ಕೆ ಮಂಗಳಾಚರಣೆ. ಹಾಗಾದರೆ ದೇವ ಅಂದರೆ ಯಾವುದರ ದೇವ? ಗೀತೆಯ ದೇವ. ಹಾಗಾದರೆ ಶ್ರೀಮದ್ ಭಗವದ್ಗೀತಾಯ ಪ್ರತಿಪಾದ್ಯಂ ನಾರಾಯಣಂ ನತ್ವ ಅಂತ ದೇವಂ ಅನ್ನುವ ಶಬ್ದದಿಂದ ಗೀತಾ ಪ್ರತಿಪಾದ್ಯಂ ಅನ್ನುವ ಅರ್ಥವನ್ನು ಟೀಕಾಕೃತ್ಪಾದರು ತೆಗೆಯುವ ಕ್ರಮ. ಇದೀಗ ಆಚಾರ್ಯರಿಗೆ ಸಮ್ಮತವಲ್ಲದ ಅರ್ಥವೋ? ಆಚಾರ್ಯರು ಭಗವದ್ಗೀತೆಯನ್ನು ಮುಂದೆ ಇಟ್ಟುಕೊಂಡು ತಾವು ದೇವಂ ನಾರಾಯಣಂ ನತ್ವ ಅಂತ ಶುರು ಮಾಡಿದರೆ ಯಾವ ದೇವ? ಈ ಗ್ರಂಥದಿಂದ ಪ್ರತಿಪಾದ್ಯವಾದಂತಹ ದೇವ ಅಂತಲೇ ಅರ್ಥ. ಯಾವತ್ತು ಮಂಗಳದಲ್ಲಿ ಒಬ್ಬ ದೇವರನ್ನು ಸ್ತುತಿಸಬೇಕಾದರೆ ಆ ದೇವ ಆ ಸಂದರ್ಭಕ್ಕೆ ಸಮುಚಿತನಾಗಿರಬೇಕು, ಜೊತೆಗೆ ವಿಶಿಷ್ಟನಾಗಿರಬೇಕು, ಜೊತೆಗೆ ಇಷ್ಟನಾಗಿರಬೇಕು ಅನ್ನೋದೊಂದು ಪ್ರಕ್ರಮ. ಈ ಭಗವದ್ಗೀತಾ ಗ್ರಂಥಕ್ಕೆ ಭಾಷ್ಯ ಬರೀತಾ ಇದ್ದೇವೆ ಅಂದರೆ ಅವ ಸಮುಚಿತ ದೇವತೆ ಅಂದರೆ ಏನು? ಭಗವದ್ಗೀತಾ ಗ್ರಂಥಕ್ಕೆ ಹತ್ತಿರದ ದೇವತೆ ಆಗಬೇಕು. ಗೀತಾ ಗ್ರಂಥವನ್ನು ಉಸುರಿದ ದೇವ ಆಗ್ಬೋದು, ಗೀತಾ ಗ್ರಂಥದಿಂದ ಪ್ರತಿಪಾದ್ಯ ದೇವ ಆಗ್ಬೋದು, ಆ ದೇವರನ್ನು ನಮಸ್ಕರಿಸಬೇಕು. ಅದನ್ನು ದೇವಂ ನಾರಾಯಣಂ ಅನ್ನುವ ದೇವ ಶಬ್ದದಿಂದಲೇ ಆಚಾರ್ಯರು ಹೇಳಿದ್ದಾರೆ. ಇದು ಭಗವದ್ಗೀತಾ ಪ್ರತಿಪಾದ್ಯನಾದವ ನಾರಾಯಣ, ಭಗವದ್ಗೀತೆಯನ್ನು ಉಸುರಿದವನು ಕೂಡ ಸಾಕ್ಷಾತ್ ನಾರಾಯಣನೇ ಕೃಷ್ಣನಾಗಿ ಅವತರಿಸಿದ್ದು, ಅಂತಹ ದೇವಂ ನಾರಾಯಣಂ ನತ್ವ. ಸರ್ವದೋಷ ವಿವರ್ಜಿತಂ ಅನ್ನೋದರಿಂದ ವಿಶಿಷ್ಟತ್ವವನ್ನು ಹೇಳಿದರು. ಪರಿಪೂರ್ಣ ಅನ್ನೋದರಿಂದ ವಿಶಿಷ್ಟ, ಇವನನ್ನು ಬಿಟ್ಟು ಇನ್ಯಾರನ್ನು ನಮಿಸಬೇಕು, ಪೂರ್ಣನಾದ ಈ ದೇವರನ್ನು ನಮಿಸಿದ್ದೇನೆ. ಆನ್ ಅಂತ ಬಂತು, ಗುರುನುಶ್ಚ ಆನ್, ನನಗೆ ಗುರುಗಳಾದಂತಹ ವೇದವ್ಯಾಸರನ್ನು ಕೂಡ ನಮಿಸಿ. ಸಾಮಾನ್ಯ ವ್ಯಕ್ತಿಗೆ ಈ ಶಬ್ದವೇ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಪರಿಪೂರ್ಣ ಗುರುನುಶ್ಚಾನ್ ಅಂತ ಹೇಳಿದರೆ ಏನಿದು ಆನ್ ಗುರುನುಶ್ಚಾನ್, ಅರ್ಥವೇ ಆಗೋದಿಲ್ಲ. ಆನ್ ಅಂತ ಬಿಡಿಸಿದರು. ಆ ಅಂ ಇದೆಲ್ಲವೂ ಪುರಾಣ ಋಷಿಯಾದ ವ್ಯಾಸರನ್ನು ಹೇಳುವಂತಹದ್ದು ಅನ್ನುವುದಕ್ಕೆ ಒಂದು ಕೋಶವನ್ನು ಉಲ್ಲೇಖ ಮಾಡಿದರು ಟೀಕಾಕೃತ್ಪಾದರು. ಅಂ ಅಹ ಪುರಾಣ ಋಷಿ ವ್ಯಾಸ ಅಂತ ವ್ಯಾಸರನ್ನು ಹೇಳುವ ಶಬ್ದದಲ್ಲಿ ಆ ಅನ್ನುವುದೊಂದು ಸೇರಿದೆ. ಅದನ್ನು ಆನ್ ಅಂದರೆ ವೇದವ್ಯಾಸಾನ್ ಅಂತ ಅರ್ಥ ಅಲ್ಲ. ವೇದವ್ಯಾಸಂ ಅನ್ನಬೇಕು. ವೇದವ್ಯಾಸಾನ್ ಅಂತ ಬಹುವಚನ ಹೇಗೆ ಹೇಳಿದಿರಿ?
ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಗೌರವದಲ್ಲಿ ಗುರುಗಳು ಅನ್ನುವ ಭಾವದಿಂದ ಆನ್ ಅಂತ ಬಹುವಚನವನ್ನು ಬಳಸಿದ್ದಾರೆ. ಹಾಗಾದರೆ ಗುರುಗಳನ್ನು ಬಹುವಚನದಿಂದ ಸಂಸ್ಕೃತದಲ್ಲಿ ಹೇಳುವುದಕ್ಕೆ ಅವಕಾಶವಿದೆ. ವ್ಯಾಕರಣ ಶಾಸ್ತ್ರವೇ ಗೌರವದಿಂದ ಬಹುವಚನವನ್ನು ಒಬ್ಬನಲ್ಲೂ ಬಳಸುವುದಕ್ಕೆ ಅವಕಾಶ ಕೊಟ್ಟಿದೆ ಅನ್ನುವುದನ್ನು ಟೀಕಾಕೃತ್ಪಾದರು ಉಲ್ಲೇಖ ಮಾಡಿ ನಮಗೆ ಆಚಾರ್ಯರ ಮಾತಿನಲ್ಲಿ ಯಾವ ಸಂಶಯವೂ ಬರದೇ ಇರುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ತಾರೆ. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅನ್ನುವಲ್ಲಿ ಏನಾದರೂ ಛಂದಶಾಸ್ತ್ರದ ಪ್ರಕಾರ ವಿರೋಧ ಬಂದು ಯತಿಭಂಗ ಇತ್ಯಾದಿ ದೋಷಗಳು ಬಂದಿದೆ ಅನಿಸಿದರೆ ಶ್ರೀಮನ್ ನ್ಯಾಯಸುಧಾದಂಥ ಗ್ರಂಥದಲ್ಲಿ 3 ಬಾರಿ ಯತಿಭಂಗ ದೋಷದ ಶಂಕೆ ಮಾಡಿಕೊಂಡು ಆಚಾರ್ಯರ ಮಾತಿನಲ್ಲಿ ಯತಿಭಂಗ ಯಾಕೆ ದೋಷ ಅಲ್ಲ ಅನ್ನುವುದರ ನಿರೂಪಣೆ ಮಾಡುವ ಆಚಾರ್ಯರ ಮಾತಿನಲ್ಲಿ ದೋಷ ಲೇಷಕ್ಕೂ ಅವಕಾಶ ಇಲ್ಲದೆ ಇರುವ ರೀತಿಯ ವ್ಯಾಖ್ಯಾನ. ಅಲ್ಲಿ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಿದರು. ಲೇಷತಃ ಅನ್ನುವಲ್ಲಿ ಒಂದು ತಸಿ ಅಂತ ಪ್ರತ್ಯಯ ಇದೆ. ಈ ತಸಿಲ್ಲು ಪ್ರತ್ಯಯ ಬರುವುದು ಪಂಚಮಿ ಅರ್ಥದಲ್ಲಿ. ಲೇಷತಃ ಅನ್ನುವಲ್ಲಿ ಪಂಚಮಿ ಹಾಕಿದರೆ ಅಲ್ಪ, ಲೇಷ ಅಂದರೆ ಅಲ್ಪ ಅಂತ ಅರ್ಥ. ಅಲ್ಪ ಅಲ್ಪಶ ಅಲ್ಪತಃ ಅಂತ ಹೇಳಿದರೆ, ಅಲ್ಪಶಃ ಅಂತ ಹೇಳಿದರೆ ಪರವಾಗಿಲ್ಲ, ಅಲ್ಪತಃ ಅಂತ ಹೇಳಿದರೆ ಅದಕ್ಕೆ ಅರ್ಥವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ ಇದು ತಸಿಲ್ ಪ್ರತ್ಯಯ ಅಲ್ಲ, ಇದು ತಸಿ ಪ್ರತ್ಯಯ. ಲೇಷೇನ ಅನ್ನುವ ಇತ್ತಂಭೂತ ಲಕ್ಷಣಾರ್ಥಕವಾದ ತೃತೀಯದ ಮೇಲೆ ತಸಿ ಅನ್ನುವ ಪ್ರತ್ಯಯ ಬಂದಿದೆ. ತೃತೀಯಾರ್ಥೇ ತಸಿ. ಈ ವ್ಯಾಕರಣ ಶಾಸ್ತ್ರವನ್ನು ಬಲ್ಲವರಿಗೆ ತುಂಬ ಆನಂದವನ್ನು ಕೊಡುವ ಅರ್ಥಗರ್ಭಿತವಾದ ವಿವರಣೆ ಅದು ಟೀಕೆಯಲ್ಲಿ ನಾವು ಕಾಣತಕ್ಕಂತಹ ಸ್ವಾರಸ್ಯ. ಈ ನಿಟ್ಟಿನಲ್ಲೇ ವ್ಯಾಸತೀರ್ಥಾದಿಗಳು ಇದರ ಅರ್ಥ ಗಾಂಭೀರ್ಯವನ್ನು ವರ್ಣಿಸುವುದಕ್ಕೆ ಸಮರ್ಥರು ಅಂತ ಹೇಳಿರುವಂಥದ್ದು. ಯಾಕಂದರೆ ಪುಟ್ಟದಾಗಿ ಇತ್ತಂಭೂತಾರ್ಥಕ ತೃತೀಯಾಂತಾರ್ಥ ಸಿಹಿ ಅಂತ ಹೇಳಿದರೆ ಅದರ ವಿವರಣೆ ಕೊಡುವುದಕ್ಕೆ ದೊಡ್ಡ ಜ್ಞಾನಿಗಳು ಮತ್ತೆ ಬೇಕು. ಅದರಲ್ಲಿ ಅನೇಕ ಶಂಕೆಗಳು ಮತ್ತೆ ಹುಟ್ಟುವುದಕ್ಕೆ ಸಾಧ್ಯ ಇದೆ. ಆ ಶಂಕೆಗಳಿಗೆ ಉತ್ತರ ಆ ಟೀಕೆಯಲ್ಲೇ ಒಳಗೆ ಅಂತರ್ಗಡು ಆಗಿರ್ತದೆ. ಎಲ್ಲವನ್ನೂ ತಿಳಿದಂತಹ ವ್ಯಕ್ತಿ ಒಂದು ಮಾತನ್ನು ಆಡಿದ ಅಂತಾದರೆ ಆ ಮಾತಿನ ಒಳಗೆ ಅದರ ಮೇಲೆ ಬರಬಹುದಾದ ಶಂಕೆಗೂ ಉತ್ತರ ಅಡಕವಾಗಿರ್ತದೆ. ಟೀಕಾಕೃತ್ಪಾದರು ಆಡಿದ ಮಾತಿನ ಮೇಲೆ ಕೆಲವೊಂದು ಶಂಕೆಗಳು ಬರುವುದಕ್ಕೆ ಅವಕಾಶ ಇದೆ, ಸಾಮಾನ್ಯ ವ್ಯಕ್ತಿ ಮಾಡಬಹುದು. ಆದರೆ ಅದಕ್ಕೆ ಉತ್ತರವನ್ನು ಹುಡುಕುವುದಕ್ಕೆ ಇನ್ನೆಲ್ಲೋ ಹೋಗಬೇಕು ಅಂತಿಲ್ಲ, ಅವರ ಮಾತಿನಲ್ಲೇ ಇರುತ್ತೆ. ಅದನ್ನು ಕಾಣುವುದಕ್ಕೆ ವ್ಯಾಸತೀರ್ಥರಂತಹ ಸಮರ್ಥರು ಬೇಕು. ಅದ ಟೀಕಾ ಗಾಂಭೀರ್ಯ ಮುದ್ಧರ್ತ್ವಂ ವ್ಯಾಸತೀರ್ಥಾದಯ ಕ್ಷಮಾಹ, ವ್ಯಾಸತೀರ್ಥಾದಯ ಕ್ಷಮಾಹ ಅನ್ನುವ ಮಾತು ಏನಿದೆ ಅದು ಟೀಕೆಯಲ್ಲಿ ಅಡಕವಾಗಿರುವ ಸೂಕ್ಷ್ಮಾತಿಸೂಕ್ಷ್ಮ ರತ್ನ ಅರ್ಥರತ್ನಗಳನ್ನು ಗ್ರಹಣ ಮಾಡುವುದಕ್ಕೆ ದೊಡ್ಡ ಜ್ಞಾನಿಗಳೇ ಮುಂದಾಗಬೇಕು ಅನ್ನುವುದನ್ನು ಸೂಚಿಸತಕ್ಕಂತಹ ಶಬ್ದ ಇದೆ. ಟೀಕಾಕೃತ್ಪಾದರ ಅರ್ಥ ಗಾಂಭೀರ್ಯ ಹೇಗೆ, ಅವರ ಅರ್ಥ ಗಾಂಭೀರ್ಯದಿಂದ ನಾವು ಶ್ರೀಮದಾನಂದ ತೀರ್ಥರ ಮಾತಿನ ಗಾಂಭೀರ್ಯವನ್ನು ಅರ್ಥ ಮಾಡಿಕೊಳ್ಳೋದು. ಆನಂದ ತೀರ್ಥರು ಒಂದು ಮಾತು ಹೇಳಿದರೆ, ಉದಾಹರಣೆಗೆ ಒಂದು ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯಂ ಅನ್ನುವ ಮಾತಿರ್ಬೋದು, ಗೌರವಂ ಕಲ್ಪನೇನ್ಯಥಾ ಅನ್ನುವ ಮಾತು ಇರ್ಬೋದು, ಇಂಥದ್ದು ಒಂದು ಮಾತು ಆಡಿದರೆ ಆ ಮಾತಿನ ಹಿನ್ನೆಲೆಯಲ್ಲಿ ಈ ಟೀಕಾಕೃತ್ವಾದರು ಎಷ್ಟೆಷ್ಟು ಅರ್ಥಗಳನ್ನು ಕಾಣ್ತಾರೆ. ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯಂ ಸ್ವತಯೇವಾಗಮಸ್ಯ ಹಿ ಅಂತ ಒಂದು ಆಚಾರ್ಯರು ಶಬ್ದವನ್ನು ಪ್ರಮಾಣ ಅಂತ ಉಪವಾದನೆ ಮಾಡುವುದಕ್ಕೆ ಹೇಳಿದ ಪುಟ್ಟ ಮಾತು ಇದು, ಸೂತ್ರಪ್ರಾಯವಾದ ಮಾತು. ಇದನ್ನು ನೋಡಿದಂತಹ ಟೀಕಾಕೃತ್ಪಾದರು ಅದಕ್ಕೆ ವ್ಯಾಖ್ಯಾನಿಸ್ತಾ ಶಬ್ದ ಅನ್ನುವ ಒಂದು ಪ್ರಮಾಣವೇ ಇಲ್ಲ ಅಂತ ಅಲ್ಲಿಯ ತನಕ ಯಾವ ಯಾವ ಸಿದ್ಧಾಂತಗಳು ಬಂದು ಹೋಗಿದ್ದಾವೆ ಅವೆಲ್ಲವನ್ನು ಕೂಡ ಉಪ್ಪು ನೀರು ಹಾಕಿ ಕಲಸಿಬಿಡ್ತಾರೆ. ಇದು ಯಾವುದೂ ಸಮಂಜಸ ಇಲ್ಲ. ನಾನು ಹೇಳುವುದಲ್ಲ, ಆಚಾರ್ಯರು ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಅನ್ನೋ ಒಂದು ಅಷ್ಟಾಕ್ಷರದಲ್ಲಿ, ಅಷ್ಟಾಕ್ಷರ ಮಂತ್ರದಲ್ಲಿ ಇದನ್ನು ಅಷ್ಟು ಸ್ಫುಟವಾಗಿ ಹೇಳಿದ್ದಾರೆ, ಅದರ ಅರ್ಥ ವಿವರಣೆ ಕೊಡುವ ಕಾಲ ಇದಲ್ಲ. ಅಂತೂ ಇಷ್ಟರಲ್ಲಿ ಪ್ರತ್ಯಕ್ಷವತ್ ಚ ಅನ್ನುವಲ್ಲಿ ಚಕಾರವನ್ನು ಹಾಕಿ ಪ್ರತ್ಯಕ್ಷವತ್ ಪ್ರಾಮಾಣ್ಯಂ ಯಾವುದಕ್ಕೆ ಆಗಮಸ್ಯ ಅದು ಹೇಗೆ ಸ್ವತಯೇವ, ಇಷ್ಟು ಶಬ್ದಗಳಿಂದ ಬೇರೆ ಶಬ್ದವು ಪ್ರಮಾಣವಲ್ಲ ಅಂತ ಹೇಳುವ ಎಲ್ಲ ವಾದವೂ ಕೂಡ ನಿರಸ್ತವಾಯಿತು ಅನ್ನುವುದರ ನಿರೂಪಣೆಯ ಸ್ವಾರಸ್ಯವೋ ಸ್ವಾರಸ್ಯ. ಇದನ್ನು ವಿದ್ವಾಂಸರು ಅದರಲ್ಲಿ ಮುಳುಗಿದರೆ ಹೇಳುವುದಕ್ಕೆ ಅವರಿಗೆ ಇಷ್ಟವಾಗುವುದಿಲ್ಲ. ಕಾದಂಬರಿ ರಸಜ್ಞಾನಂ ಆಹಾರೋಪಿ ನರೋಚತೆ ಅಂತ ಒಂದು ಮಾತಿದೆ. ಬಾಣಭಟ್ಟನ ಕಾದಂಬರಿ ಗ್ರಂಥವನ್ನು ಓದ್ತಾ ಕೂತವನಿಗೆ ಊಟಕ್ಕೆ ಬಾ ಅಂತ ಅಮ್ಮ ಕರೆದರೂ ಕೂಡ ಬೇಡ, ಇದನ್ನು ಮುಗಿಸಿಯೇ ಬರುವುದು ನಾನು ಅಂತ ಹೇಳಿ ಇದನ್ನು ಬಿಡುವುದೇ ಇಲ್ಲಂತೆ. ಅವನಿಗೆ ಆಹಾರವೂ ಕೂಡ ರುಚಿಯಾಗುವುದಿಲ್ಲ, ಅಷ್ಟು ರಸ ಅದರಲ್ಲಿದೆ ಅಂತ. ವಿದ್ವಾಂಸನಿಗೆ ಟೀಕಾಕೃತ್ಪಾದರ ಟೀಕೆಯ ಮೇಲೆಯೂ ಕೂಡ ಅದೇ ರೀತಿಯ ಪರಿಣಾಮವನ್ನು ನಾವು ಕಾಣ್ತೇವೆ. ಅದರಲ್ಲಿ ಮುಳುಗಿದವನಿಗೆ ಆಹಾರ ರುಚಿಸುವುದಿಲ್ಲ, ಇದರಲ್ಲಿ ಅಂತಹ ರಸವನ್ನು ಪಾನ ಮಾಡುವುದಕ್ಕೆ ಅವಕಾಶ ಆಗ್ತದೆ. ಇಳಿದಷ್ಟು ಇಳಿದಷ್ಟು ಹೊಸ ಹೊಸ ಭಾವಗಳನ್ನು ಹೊರಸೂಸತಕ್ಕಂತಹ ಮಾತುಗಳು ಆ ಟೀಕಾಕೃತ್ಪಾದರ ವ್ಯಾಖ್ಯಾನದ ಒಂದು ಪರಿಧಿಯಲ್ಲಿ ನಮಗೆ ಕಾಣಸಿಗ್ತದೆ. ಟೀಕಾಗ್ರಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ.
ಮಾಯಾವಾದ ಖಂಡನ ಆಚಾರ್ಯರ ಅತ್ಯಂತ ಪುಟ್ಟದಾದ ಗ್ರಂಥ ತತ್ವ ಸಂಖ್ಯಾನ ಅತ್ಯಂತ ಸೂಕ್ಷ್ಮವಾದಂತಹ ಗ್ರಂಥ ಈ ವಿಷಯಕ್ಕೂ ಶ್ರೀಮಠಿ ಕಾಗುತ್ಪಾದರು ಟೀಕೆಯನ್ನು ರಚಿಸಿದ್ದಾರೆ ಉಪನಿಷತ್ತುಗಳಲ್ಲಿ 10 ಉಪನಿಷತ್ತಿಗೆ ಆಚಾರ್ಯರು ಭಾಷ್ಯವನ್ನು ರಚಿಸಿದರೆ ಅದರಲ್ಲಿ 2 ಉಪನಿಷತ್ತುಗಳನ್ನು ಅದು ಪುಟ್ಟ ಉಪನಿಷತ್ತು ಈಶಾವಾಸ್ಯೋಪನಿಷತ್ತು ಮತ್ತು ತಲವಕಾರ ಅಥವಾ ಕೇನ ಅನ್ನುವ ಉಪನಿಷತ್ತು ಈ ಉಪನಿಷತ್ತಿನ ಭಾಷ್ಯಕ್ಕೆ ಟೀಕಾಕೃತ್ವಾದರು ಟೀಕೆಯನ್ನು ರಚಿಸಿದ್ದಾರೆ ಉಳಿದ ಉಪನಿಷತ್ತುಗಳಿಗೆ ಟೀಕೆ ಇಲ್ಲ ಅಂತಲ್ಲ ಉಳಿದ ಉಪನಿಷತ್ತುಗಳ ಚರ್ಚಾಸ್ಪದವಾಗಬಹುದಾದ ಭಾಗಗಳನ್ನು ತಮ್ಮ ಉಳಿದ ಟೀಕಾ ಗ್ರಂಥಗಳಲ್ಲಿ ತುಂಬ ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ ಈಶಾವಾಸ್ಯ ಭಾಷ್ಯಕ್ಕೆ ಟೀಕೆಯನ್ನು ರಚಿಸ್ತಾರಲ್ಲ ಆ ಟೀಕೆಯ ಬಗ್ಗೆ ಶ್ರೀ ವಾದಿರಾಜರು ಆಡುವ ತಮ್ಮ ಪ್ರಕಾಶಿಕ ಅನ್ನೋ ವ್ಯಾಖ್ಯಾನದಲ್ಲಿ ಆಡಿದ ಮಾತುಗಳನ್ನು ನಾವು ಗಮನಿಸಬೇಕು ಅವರು ಆಚಾರ್ಯರ ಮೂಲ ಭಾಷ್ಯ ಮತ್ತು ಟೀಕಾಕೃತ್ವಾದರ ಟೀಕೆ ಇವೆರಡನ್ನು ಮುಂದಿಟ್ಟುಕೊಂಡು ತಾವು ಹೊಸ 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 ಅರ್ಥಗಳನ್ನು ಮುಂದಿಡ್ತಾ 5-6 ಬಗೆಯದ್ದಾದ ಅರ್ಥಗಳನ್ನು ಓಂ ಕ್ರತೋಸ್ಮರ ಕೃತಂ ಸರ ಸ್ಮರ ಯೋಸಾವಸೌ ಪುರುಷ ಸೋಹಮಸ್ಮಿ ಅನ್ನುವ ಮಾತನ್ನು ವ್ಯಾಖ್ಯಾನಿಸುವಾಗ ಶ್ರೀ ವಾದಿರಾಜ ತೀರ್ಥರು ಅದಕ್ಕೆ ಪ್ರಕಾಶಿಕೆಯಲ್ಲಿ ವ್ಯಾಖ್ಯಾನ ಮಾಡ್ತಾ ಹೊಸ ಹೊಸ ಅರ್ಥಗಳನ್ನು ಕೊಡ್ತಾ ಇದು ಟೀಕೆಯಿಂದ ಹೀಗೆ ಜ್ಞಾಪಿತವಾಗಿದೆ ಆಚಾರ್ಯರ ಭಾಷ್ಯದಿಂದ ಹೀಗೆ ಜ್ಞಾಪಿತವಾಗಿದೆ ಅನ್ನೋದನ್ನು ನಿರೂಪಿಸ್ತಾರೆ ನಿರೂಪಿಸಿ ಕೊನೆಗೆ ಹೇಳ್ತಾರೆ ಇಷ್ಟೆಲ್ಲ ಹೊಸ ಹೊಸ ಅರ್ಥಗಳು ನನಗೆ ಹೇಗೆ ಲಭಿಸಿತು ಅದು ಹೇಗೆ ಲಭಿಸಿದ್ದು ಅಂದರೆ ನಾನು ಪ್ರತಿನಿತ್ಯ ವಾಯುಸ್ತುತಿ ರತಿ ಏನಿದೆ ವಾಯುದೇವೋ ವಿದಧ್ಯಾತ ಸುಮತಿಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ ಅಂತ ದಿವಸ ನಾನು ಪ್ರಾರ್ಥನೆ ಮಾಡ್ತೇನಲ್ಲ ಅದರ ಬಲದಿಂದ ಈ ಹೊಸ ಅರ್ಥಗಳು ನನಗೆ ಹೊಳೆಯುತ್ತೆ ಅಂದರೆ ಟೀಕಾಕೃತ್ಪಾದರ ಆಚಾರ್ಯರ ಭಾಷ್ಯದ ಮಾತುಗಳಲ್ಲಿ ಒಳಗಿನ ಹೊಸ ಹೊಸ ಅರ್ಥಗಳನ್ನು ಕಾಣುವುದಕ್ಕೂ ಆ ವಾಯುದೇವರೇ ನಮ್ಮಲ್ಲಿ ಪ್ರೇರಣೆಯನ್ನು ಮಾಡಬೇಕು ಅನ್ನುವ ಮಾತನ್ನು ಶ್ರೀ ವಾದಿರಾಜ ತೀರ್ಥರು ಆಡ್ತಾರೆ ಅಂತಹ ವಾದಿರಾಜ ತೀರ್ಥರು ತಮ್ಮ ಪ್ರಬಂಧ ಗ್ರಂಥದಲ್ಲಿ ತೀರ್ಥಕ್ಷೇತ್ರಗಳನ್ನು ಕುರಿತು ಸಂಚರಿಸ್ತಾ ತೀರ್ಥ ಪ್ರಬಂಧ ಗ್ರಂಥವನ್ನು ರಚಿಸಿದವರು ಆಚಾರ್ಯರ ಮೂಲ ಗ್ರಂಥ ಮತ್ತು ಟೀಕಾಕೃತ್ಪಾದರ ಟೀಕಾ ಗ್ರಂಥ ಇವೆರಡನ್ನು ಜೊತೆ ಸೇರಿಸಿ ಒಂದು ಮದುವೆ ಮಾಡಿ ಆನಂದ ಪಟ್ಟಂತಹ ಒಂದು ವಿಶಿಷ್ಟವಾದ ಅಲಂಕಾರಿಕ ವರ್ಣನೆಯನ್ನು ಮಾಡ್ತಾರೆ ವೀಕ್ಷ್ಯ ರೇಮೇ ಕೃತಾರ್ಥ ಅಂತ ಜಯತೀರ್ಥರ ಗ್ರಂಥವನ್ನು ಕೊಂಡಾಡ್ತಾರೆ ಹಾಗಾಗಿ ವ್ಯಾಸತೀರ್ಥರು ವಾದಿರಾಜರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಟೀಕಾಕೃತ್ಪಾದರ ಗ್ರಂಥದ ಆಳ ಅಗಲಗಳನ್ನು ಕಾಣುವುದಕ್ಕೆ ಸಾಮಾನ್ಯನಿಂದ ಸಾಧ್ಯ ಇಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾರೆ ಅಂದರೆ ಇವತ್ತು ಟೀಕಾ ಗ್ರಂಥ ಇಷ್ಟು ಜನ ಮಾನಸದಲ್ಲಿ ಲಸತು ಅದು ಅಷ್ಟು ಒಂದು ವಿಲಾಸವನ್ನು ಹೊಂದುವುದಕ್ಕೆ ಕಾರಣ ಏನು ಅಂತ ನಾವು ಸಾಮಾನ್ಯ ಅಂದರೆ ಶಾಸ್ತ್ರಾಧ್ಯಯನ ಇಲ್ಲದೇ ಇದ್ದ ವ್ಯಕ್ತಿಯು ಕೂಡ ಊಹಿಸುವುದಕ್ಕೆ ಸಾಧ್ಯವಾಗ್ತದೆ ಉಪನಿಷತ್ ಭಾಷ್ಯಗಳು ಜೊತೆ ಜೊತೆಗೆ ಪುಟ್ಟ ಪುಟ್ಟ ಖಂಡನತ್ರಯದಂತಹ ಗ್ರಂಥಗಳು ಮಾಯಾವಾದ ಖಂಡನ ಸಾಮಾನ್ಯವಾಗಿ ವ್ಯಾಕರಣ ಶಾಸ್ತ್ರವನ್ನು ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡದೇ ಇದ್ದಂತಹ ವ್ಯಕ್ತಿಗೂ ಕೂಡ ಆಯಾ ಶಾಸ್ತ್ರಗಳಲ್ಲಿ ಸಾಮಾನ್ಯ ಗತಿ ಟೀಕಾಗ್ರಂಥದ ಅಧ್ಯಯನದಿಂದ ಉಂಟಾಗಿಬಿಡ್ತದೆ ಈಗ ಉದಾಹರಣೆಗೆ ಮಾಯಾವಾದ ಖಂಡನದ ಮಂಗಳ ಶ್ಲೋಕ ನರಸಿಂಹನನ್ನು ಸ್ತುತಿಸುವಂತಹದ್ದಿದೆ ನರಸಿಂಹ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಆ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರನಾಗಿರತಕ್ಕಂತಹ ನರಸಿಂಹ ಜಯತಿ ಆತ ಜಯತು ಅನ್ನುವ ಆತ ಜಯಿಸಿದ್ದಾನೆ ಅಂತ ಹೇಳುವ ಮಾತು ಅಲ್ಲಿದೆ ಅಲ್ಲಿ ಅಂತಹ ದೇವ ನರಸಿಂಹ ಜಯಿಸಲಿ ಅಂದರೆ ಅರ್ಥ ಏನು ಜಯಿಸಿದ್ದಾನೆ ಜಯತಿ ಅನ್ನುವುದಕ್ಕೆ ಅರ್ಥ ಏನು ಯಾರನ್ನು ಗೆದ್ದಿದ್ದಾನೆ ಅಂತ ನಾವು ಕನ್ನಡದಲ್ಲಿ ಅರ್ಥ ಹೇಳ್ತೇವೆ ಅವನು ಜಯತಿ ಅಂದರೆ ಯಾರನ್ನು ಸೋಲಿಸಿದ ಅಂತ ಅರ್ಥ ಟೀಕಾಗುತ್ಪಾದರು ಹೇಳ್ತಾರೆ ಜಯತಿ ಅಂತ ಬಂದಲ್ಲೆಲ್ಲ ಹಾಗೆ ಅರ್ಥ ಮಾಡಬೇಡಿ ಜಯತು ಜಯತು ದೇವೋ ದೇವಕಿ ನಂದನೋಯಂ ಅಂತ ಬರುತ್ತೆ ಅಥವಾ ನಾವು ರಾಷ್ಟ್ರಗೀತೆಯನ್ನು ಹಾಡಬೇಕಾದ್ರೆ ಜಯ ಹೇ ಜಯ ಹೇ ಜಯ ಹೇ ಅಂತ ಭಾರತ ಮಾತಾಕಿ ಜೈ ಅಂತ ಜಯಿಸಲಿ ಜಯಿಸಲಿ ಅಂತ ಹೇಳ್ತೇವೆ ಜಯಿಸಲಿ ಅಂದರೆ ಇನ್ಯಾವುದನ್ನು ಸೋಲಿಸಲಿ ಅನ್ನೋ ಅರ್ಥದಲ್ಲಿ ಮಾತ್ರ ಹೇಳುವುದಲ್ಲ ಜಯೇರ್ ಜಯಾವಿಭವಯೋ ಆದ್ಯೇರ್ಥೇ ಸಾವಕರ್ಮಕಃ ಉತ್ಕರ್ಷ ಪ್ರಾಪ್ತಿರಾದ್ಯೋರ್ಥ ದ್ವಿತೀಯೇರ್ಥೇ ಸಕರ್ಮಕಃ ಈ ಜಯತಿ ಅನ್ನುವ ಪ್ರಯೋಗ ಇದೆ ಅಲ್ವ ಜಿ ಜಯೇ ಧಾತು ಅದಕ್ಕೆ ಎರಡು ಅರ್ಥ ಇದೆ ಒಂದು ಜಿ ಅವಿಭವೆ ಮತ್ತೊಬ್ಬರನ್ನು ಸೋಲಿಸುವುದು ಅಂತ ಪ್ರಸಿದ್ಧವಾದ ಅರ್ಥ ಅದಕ್ಕಿಂತ ಹೆಚ್ಚು ಪ್ರಸಿದ್ಧವಾದ ಮತ್ತೊಂದು ಅರ್ಥ ಇದೆ ಜಿ ಜಯೇ ಜಯ ಅಂದರೆ ಉತ್ಕರ್ಷ ಪ್ರಾಪ್ತಿ ಅನ್ನುವುದು ಮತ್ತೊಂದು ಅರ್ಥ
ಎಲ್ಲಿ ಸಕರ್ಮಕ ಧಾತು ಜಯತಿ ಅಂತ ಬಳಸಿದ್ದಾರೆ ಅಂಥವನನ್ನು ಜಯಿಸಿದನು ಅಂತ ಬಳಸ್ತಾರೆ. ಅಂಥಲ್ಲಿ ಜಯಿಸಿದನು ಅಂದರೆ ಸೋಲಿಸಿದನು ಅಂತ ಅರ್ಥ. ಎಲ್ಲಿ ಅಕರ್ಮಕವಾಗಿ ಅಂಥವನು ಜಯಿಸಲಿ ಅಂಥವನು ಜಯಿಸಲಿ ಅಂಥವನನ್ನು ಅಲ್ಲ ಜಯಿಸಲಿ ಜಯವಾಗಲಿ ಅಂತ ಪ್ರಯೋಗ ಮಾಡ್ತಾರೆ. ಅಂಥಲ್ಲಿ ಉತ್ಕೃಷ್ಟನಾಗಿದ್ದಾನೆ ಅಥವಾ ಉತ್ಕೃಷ್ಟನಾಗಲಿ ಅಂತ ಅದಕ್ಕೆ ಅರ್ಥ. ಪ್ರಕೃತ ಜಯತಿ ಅಂತ ಇಲ್ಲಿ ಹೇಳಿರತಕ್ಕಂಥ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಖಿಲ ಸಜ್ಞಾನ ಸುಖಶಕ್ತಿ ಪಯೋನಿಧಿಯಾದಂತಹ ಈ ಭಗವಂತ ನರಸಿಂಹ ಆತ ಜಯಿಸಿದ್ದಾನೆ. ಜಯಿಸಿದ್ದಾನೆ ಅಂದರೆ ಅರ್ಥ ಉತ್ಕೃಷ್ಟನಾಗಿದ್ದಾನೆ, ಅವನು ಸರ್ವೋತ್ತಮನಿದ್ದಾನೆ. ಅವನು ನಮ್ಮಲ್ಲೂ ಕೂಡ ಉತ್ಕರ್ಷವನ್ನು ತುಂಬಲಿ, ನಮಗೂ ಶ್ರೇಯಸ್ಸನ್ನು ಕರುಣಿಸಲಿ ಅನ್ನೋ ಅಭಿಪ್ರಾಯದಲ್ಲಿ ದೇವರಿಗೆ ಜಯಕಾರವನ್ನು ಹಾಕುವಂತಹ ಮಾತಿದು. ಈ ರೀತಿ ಜಯತಿ ಅನ್ನುವುದಕ್ಕೆ ಒಂದು ಬಾರಿ ವ್ಯಾಖ್ಯಾನಿಸಿದವರು, ಮತ್ತೆ ಬೇರೆ ಕಡೆಯಲ್ಲಿ ಅದರ ಆ ರೀತಿ ಬಂದರೆ ವ್ಯಾಖ್ಯಾನ ಮಾಡುವುದಿಲ್ಲ ಅವರು. ಈ ಒಂದು ಬಾರಿ ವ್ಯಾಖ್ಯಾನಿಸಿದ್ದರಿಂದ ನಾವಿವತ್ತು ಲೋಕದಲ್ಲಿ ಕಾಣುವ ಎಷ್ಟೋ ಜಯಕಾರಗಳಿಗೆ ವಾಸ್ತವ ಅರ್ಥ ಏನು ಅನ್ನುವುದನ್ನು ಅರ್ಥೈಸಿಕೊಂಡ ಹಾಗೆ ಆಗ್ತದೆ. ಇಲ್ಲಿ ಹೋದರೆ ನಾವು ಭಾರತ ದೇಶಕ್ಕೆ ಜಯಕಾರ ಹಾಕ್ತೇವೆ, ಯಾವುದೋ ಒಬ್ಬ ಶ್ರೇಷ್ಠನಾದ ವ್ಯಕ್ತಿಗೆ ಜಯಕಾರ ಹಾಕ್ತೇವೆ, ಗುರುಗಳು ಹತ್ರ ಬಂದರೆ ಗುರುಗಳಿಗೆ ಜಯಕಾರವನ್ನು ಹಾಕ್ತೇವೆ. ಏನೋ ಅವರು ಜಯಿಸಲಿ ಜಯಿಸಲಿ ಅಂದರೆ ಯಾರನ್ನು ಸೋಲಿಸಲಿ ಅಂತ ಅರ್ಥ. ಇಲ್ಲಿ ಸೋಲಿಸಲಿ ಅನ್ನೋ ಅರ್ಥದಲ್ಲಿ ಜಯಿಸಲಿ ಅನ್ನುತ್ತ ಹೇಳುವಂಥದ್ದಲ್ಲ. ಯಾಕಂದರೆ ಅಕರ್ಮಕವಾದ ಧಾತುವನ್ನು ನಾವು ಪ್ರಯೋಗಿಸಿದ್ದೇವೆ. ಆ ಧಾತುವನ್ನು ಪ್ರಯೋಗಿಸಿದಾಗ ಅದಕ್ಕೆ ಇವರು ಎತ್ತರಕ್ಕೇರಿದ್ದಾರೆ, ಶ್ರೇಷ್ಠರಿದ್ದಾರೆ, ನಮ್ಮನ್ನೆಲ್ಲ ಅನುಗ್ರಹಿಸುವವರಿದ್ದಾರೆ, ನಮ್ಮನ್ನು ಉತ್ಕರ್ಷಕ್ಕೆ ಏರಿಸುವವರಿದ್ದಾರೆ ಅನ್ನುವ ಅರ್ಥದಲ್ಲಿ ಅವರಿಗೆ ಜಯಕಾರವನ್ನು ಹಾಕುವುದು ಅಂತ ಹೀಗೆ ಲೋಕದ ಅನೇಕ ಪ್ರಯೋಗಗಳನ್ನು ಈ ಟೀಕಾಕೃತ್ವಾದರ ಈ ಒಂದು ವಾಕ್ಯ ನಿರ್ಣಯಿಸಿಬಿಡ್ತದೆ. ಅಂತಹ ವಿಶೇಷತೆ ಇದು. ಟೀಕೆಯ ಒಂದೊಂದು ನಾಣ್ಣುಡಿ ಇರ್ಬೋದು, ಲೋಕೋಕ್ತಿಗಳಿರ್ಬೋದು, ಅವರು ಮಧ್ಯದಲ್ಲಿ ಬಳಸತಕ್ಕಂತಹ ಕೆಲವೊಂದು ಅರ್ಥ ಶ್ಲೇಷಾಲಂಕಾರದಿಂದ ಕೂಡಿದಂತಹ ನುಡಿಗಟ್ಟುಗಳಿರ್ಬೋದು, ಇಂಥವುಗಳೆಲ್ಲ ಮನುಷ್ಯನಿಗೆ ಅನೇಕ ಲೋಕಾನುಭವವನ್ನು ತಂದುಕೊಡುವ ರೀತಿಯ ಮಾತುಗಳನ್ನು ಬಳಸಿದ್ದಾರೆ. ಈ ಮೂಲಕ ಅವರ ಗ್ರಂಥ ಅದು ಇಷ್ಟು ಅಂತ ನೋಡಲಿಕ್ಕೆ ಇಷ್ಟು ಅಂತ ಇದ್ದರೂ ಅಷ್ಟೇ ಅಲ್ಲ, ಅದರ 100 ಪಟ್ಟು 1000 ಪಟ್ಟು ವಿಸ್ತಾರವಾದ ಅದರ ಅರ್ಥ ಅದರಲ್ಲಿ ಒಳಗೆ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಪೂಜ್ಯರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರು ಇದರ ಒಂದು ನ್ಯಾಯಸುದೆಯ ಮೊದಲನೆಯ ಶ್ಲೋಕವನ್ನಿಟ್ಟುಕೊಂಡು ದೀರ್ಘ ಸುಮಾರು 100-108 ಗಂಟೆಗಳ ತನಕ ಅದರ ಬಗ್ಗೆಯೇ ವಿವರಣೆಗಳನ್ನು ಕೊಟ್ಟುಕೊಂಡು 1, 2, 3, 4 ಅಂತ 100 ಅರ್ಥಗಳನ್ನು ಹೇಳ್ತಾರೆ ಅಂದರೆ ಅದು ಅದರ ಗಾಂಭೀರ್ಯ. ಅದನ್ನು ಸಾಮಾನ್ಯ ವ್ಯಕ್ತಿಗಳು ಗ್ರಹಣ ಮಾಡುವುದಕ್ಕಾಗುವುದಿಲ್ಲ. ಅಂತಹ ಶಾಸ್ತ್ರವನ್ನೇ ತನ್ನ ಉಸಿರನ್ನಾಗಿಸಿಕೊಂಡಂತಹ ವ್ಯಕ್ತಿಗಳು ಮಾತ್ರ ಈ ಶಾಸ್ತ್ರದ ಒಳಗಿನ ಅರ್ಥಗಳನ್ನು ಆ ಟೀಕೆಯಲ್ಲಿರುವ ನಿಜವಾದ ಟೀಕಾಕೃತ್ವಾದರ ಭಾವಗಳ ರಸವನ್ನು ಎತ್ತಿ ಹೊರಗೆ 4 ಜನಕ್ಕೆ ತಿಳಿಸಿಕೊಡುವುದಕ್ಕೆ ಸಮರ್ಥರಿರುತ್ತಾರೆ. ಅಂಥ ಮಾತನ್ನು ಉಲ್ಲೇಖಿಸತಕ್ಕಂತಹ ಈ ಮಾತು ಟೀಕಾ ಗಾಂಭೀರ್ಯ ಮುದ್ಧರ್ತುಂ ವ್ಯಾಸತೀರ್ಥಾದಯ ಕ್ಷಮಾಹ ಅನ್ನುವ ಮಾತು. ಆ ಮಾತನ್ನು ಶೀರ್ಷಿಕೆಯನ್ನಾಗಿಟ್ಟುಕೊಂಡು ಈ ಶ್ರೀ ಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದರು ಇನ್ನೇನು ಕೆಲವೇ ದಿವಸಗಳಲ್ಲಿ ಜಯತೀರ್ಥರ ಸನ್ನಿಧಾನ ಇರತಕ್ಕಂತಹ ಮಳಖೇಡೆಯ ಪುಣ್ಯಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಶ್ರೀಮನ್ ನ್ಯಾಯಸುಧ ಪ್ರವಚನಾಮೃತದ ಮಂಗಳೋತ್ಸವವನ್ನು ನಡೆಸ್ತಾ ಇದ್ದಾರಲ್ಲ, ಆ ಪೂರ್ವಭಾವಿಯಾಗಿ ಅನೇಕ ವಿದ್ಯಾರ್ಥಿಗಳು ಸಮಗ್ರ ನ್ಯಾಯಸುಧೆಯನ್ನು ಪರೀಕ್ಷೆ ಕೊಡ್ತಾ ಇದ್ದಾರೆ ಅನ್ನುವುದು ಅದು ಶ್ರೀ ಸತ್ಯಾತ್ಮತೀರ್ಥರಿಂದ ನಡೆದಂತಹ ಕ್ರಾಂತಿ. ವಿದ್ಯಾರ್ಥಿಗಳಲ್ಲಿ ನಾವು ಓದಬೇಕು ಅನ್ನುವ ಪೂರ್ಣ ಮಟ್ಟದ ಭಾವವನ್ನು ಹುಟ್ಟಿಸುವ ನಿಟ್ಟಿನಿಂದ ಬಹಳಷ್ಟು ಪ್ರೋತ್ಸಾಹಕ ಪರೀಕ್ಷೆಗಳನ್ನು ನಡೆಸಿ ಪರೀಕ್ಷಿತನಾದ ವ್ಯಕ್ತಿಗೆ ಜೀವನ ವೃತ್ತಿಯನ್ನು ಪರಿಕಲ್ಪಿಸಿಕೊಟ್ಟು ವಿದ್ವಾಂಸ ಆತ ಯಾವುದಕ್ಕೂ ತನ್ನನ್ನು ಕಡಿಮೆ ಅಂತ ಭಾವಿಸಬಾರದು ಅನ್ನುವ ಒಂದು ಆತ್ಮ ವೈಭವವನ್ನು ಅವರಲ್ಲಿ ಹುಟ್ಟಿಸಿ ವಿಶ್ವಾಸವನ್ನು ಹುಟ್ಟಿಸಿ ಇವತ್ತು ನ್ಯಾಯಸುದೆಯ ಒಂದೊಂದು ಭಾಗವನ್ನು ಪರೀಕ್ಷೆ ಕೊಡುವುದೇ ಅತ್ಯಂತ ಕ್ಲಿಷ್ಟ ಅನ್ನುವ ವಾತಾವರಣ ಇರುವಾಗ ಸಮಗ್ರ ನ್ಯಾಯಸುದೆಯನ್ನು ಒಂದು ದಿವಸದ ಸಮಗ್ರ ದಿನದ ಪರೀಕ್ಷೆಯಲ್ಲಿ ಕೇಳಿದಲ್ಲಿ ಹೇಳುವ ರೀತಿಯ ವಿದ್ಯಾರ್ಥಿಗಳು ಸಿದ್ಧರಾಗ್ತಾ ಇದ್ದಾರೆ ಅನ್ನುವುದು ಅದು ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದರಿಂದ ನಡೀತಾ ಇರತಕ್ಕಂತಹ ಟೀಕಾಕೃತಪಾದರ ಸೇವೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಲೋಕದ ಜನತೆಗೆ ಅವರು ಮಾಡ್ತಾ ಇರತಕ್ಕಂತಹ ದೊಡ್ಡ ಅದ್ಭುತವಾದ ಕೈಂಕರ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ಪೂಜ್ಯ ಶ್ರೀಪಾದರ ಅನುಗ್ರಹವನ್ನು ಪ್ರಾರ್ಥಿಸಿಕೊಂಡು ಈ ಸಂದರ್ಭದಲ್ಲಿ ಟೀಕಾಕೃತಪಾದರ ಮೇಲೆ 4 ಮಾತುಗಳನ್ನು ಅವರ ಟೀಕಾ ವೈಭವದ ಚಿಂತನೆಯನ್ನು ನಡೆಸುವುದಕ್ಕೆ ಈ ಅವಕಾಶಕ್ಕೋಸ್ಕರ ಮತ್ತೊಮ್ಮೆ ಪೂಜ್ಯ ಗುರುಗಳನ್ನು ನಮಿಸಿ ನನ್ನ ಈ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ.